ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯು ಆಯೋಜಿಸಿರುವ ಇವತ್ತಿನ ಭಾವ ಸತ್ಸಂಗಕ್ಕೆ ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಮೊದಲಿಗೆ ನಾವು ಜಗದ್ಗುರು ಭಗವಾನ್ ಶ್ರೀಕೃಷ್ಣ ವಾಸ್ತುದೇವತೆ ಸ್ಥಾನದೇವತೆ ಚರಣಗಳಲ್ಲಿ ಇವತ್ತಿನ ಈ ಸತ್ಸಂಗವು ನಿರ್ವಿಘ್ನವಾಗಿ ನೆರವೇರಲಿ ಎಂದು ಪ್ರಾರ್ಥನೆಯನ್ನು ಮಾಡೋಣ. ಈಗ ನಾವು ಸರ್ವ ವಿಘ್ನಹರ್ತನಾಗಿರುವ ಶ್ರೀ ಗಣೇಶನಿಗೆ ಶ್ಲೋಕದ ಮೂಲಕ ವಂದಿಸೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವೀಕ್ಷಕರೇ, ನಾವು ಕಳೆದ ಸತ್ಸಂಗದಲ್ಲಿ ಇತರರ ಗುಣಗಳಿಂದ ಯಾವ ರೀತಿಯಲ್ಲಿ ಕಲಿಬೋದು ಮತ್ತು ಚರಾಚರದಲ್ಲಿ ವ್ಯಾಪಿಸಿರುವಂತಹ ಭಗವಂತನ ತತ್ವವನ್ನು ನಾವು ಯಾವ ರೀತಿ ಗ್ರಹಣ ಮಾಡ್ಬೋದು ಇದನ್ನು ನೋಡಿದ್ವಿ. ಅದೇ ರೀತಿ ನಮ್ಮ ಮನೆಯಲ್ಲಿ ಅಥವಾ ಕುಟುಂಬದವರೊಂದಿಗಿರುವಂತಹ ಆ ಗುಣಗಳನ್ನು ನಾವು ಹೇಗೆ ನೋಡ್ಬೋದು, ಅದನ್ನು ನಾವು ಯಾವ ರೀತಿಯಲ್ಲಿ ಕಲಿಬೋದು ಇದನ್ನೆಲ್ಲ ವಿಷಯವನ್ನು ತಿಳ್ಕೊಂಡ್ವಿ. ಹಾಗೆಯೇ ತಮಗೆ ತಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಗುಣಗಳನ್ನು ಪಟ್ಟಿ ಮಾಡಲಿಕ್ಕೂ ಸಹ ಹೇಳಿತ್ತು. ಹಾಗೆ ನೀವೆಲ್ಲರೂ ಕೂಡ ಮಾಡಿದ್ದೀರಾ ಮತ್ತು ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೀರಾ ಅಂತ ನಾವು ಭಾವಿಸ್ತೇವೆ. ಮತ್ತು ಈ ಪ್ರಯತ್ನವನ್ನು ನಾವು ಸತತವಾಗಿ ಹೀಗೆ ಮಾಡ್ತಾ ಇರೋಣ. ಹಾಗೆಯೇ ದತ್ತಾತ್ರೇಯರು ಅಂದರೆ ನಮಗೆಲ್ರಿಗೂ ಗೊತ್ತಿದೆ, ದೇವಿ ಅನಸೂಯಳ ಪುತ್ರ ಭಗವಾನ್ ದತ್ತಾತ್ರೇಯರು. ಅಂದರೆ ಕಲಿಯುವ ಸಂದರ್ಭದಲ್ಲಿ ಅವರು ಯಾವ ರೀತಿ 24 ಗುರುಗಳನ್ನು ಮಾಡಿಕೊಂಡ್ರು ಅದನ್ನು ನಾವಿವತ್ತು ನೋಡಲಿಕ್ಕಿದ್ದೇವೆ. ಅಂದರೆ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ ಯದು ಹಾಗೂ ಅವಧೂತರು, ಅವಧೂತರಂದರೆ ದತ್ತಾತ್ರೇಯರು, ಅವರದೊಂದು ಸಂವಾದ ಇದೆ. ಅದರಲ್ಲಿ ಅವರೇನು ಹೇಳ್ತಾರಂದರೆ ತಾವು ಯಾರನ್ನು ಗುರುಗಳೆಂದು ಸ್ವೀಕಾರ ಮಾಡಿದ್ರು ಮತ್ತು ಅದರಿಂದ ಅವರು ಏನೇನು ಕಲಿತರು ಇದರ ಸಂಪೂರ್ಣ ವಿವರವನ್ನು ಅದರಲ್ಲಿ ತಿಳಿಸಿದ್ದಾರೆ. ಹಾಗೆಯೇ ಅವರೇನು ಹೇಳ್ತಾರಂದರೆ ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲಿ ಸಹ ಗುರು ಇದೆ, ಯಾಕಂದರೆ ಪ್ರತಿಯೊಂದು ವಸ್ತುವಿನಿಂದ ಏನಾದರೂ ನಾವು ಕಲೀಲಿಕ್ಕೆ ಇದ್ದೇ ಇರುತ್ತೆ. ಅಂದರೆ ಕೆಟ್ಟದ್ರಿಂದ ನಾವು ಯಾವ ದುರ್ಗುಣಗಳನ್ನು ನಾವು ದೂರ ಮಾಡಬೇಕು ಅದನ್ನು ಕಲಿಬೋದು. ಅದೇ ರೀತಿಯಲ್ಲಿ ಒಳ್ಳೆಯವರಿಂದ ನಾವು ಯಾವ ಸದ್ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಇದನ್ನು ನಾವು ಕಲಿಬೋದು. ಉದಾಹರಣೆಗೆ ಅವರು ಕೆಲವು 24 ಗುರುಗಳನ್ನು ಏನು ಮಾಡಿಕೊಂಡ್ರು ಅದರ ಮೂಲಕ ಅವರು ನಮಗೆ ಕಲಿಸಿದ್ದಾರೆ. ಮತ್ತು ಅವರು ಮುಂದೆ ಏನು ಹೇಳ್ತಾರಂದರೆ ಅವರು ಏನು 24 ಗುರುಗಳನ್ನು ಮಾಡಿಕೊಂಡ್ರು ಅದರಿಂದ ಅವರು ಒಂದಲ್ಲ ಒಂದು ಜ್ಞಾನವನ್ನು ಪಡೆದು ಅದನ್ನು ಸಾಗರ ಮಾಡಿದ್ದೇನೆ ಮತ್ತು ಅದರಲ್ಲಿ ಅವರು ಸ್ನಾನ ಮಾಡಿ ನನ್ನ ಎಲ್ಲ ಪಾಪಗಳ ಕ್ಷಾಲನೆಯನ್ನು ಮಾಡಿಕೊಂಡಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಕಲಿಯೋದು ಎಷ್ಟು ಮಹತ್ವದಿದೆ ಇದು ನಮಗೆ ಗಮನಕ್ಕೆ ಬರುತ್ತೆ. ಆ ರೀತಿಯಲ್ಲಿ ಅವರು ಹೇಗೆ ಕಲಿತರು ಅದನ್ನು ನಾವೀಗ ಉದಾಹರಣೆ ಮೂಲಕ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅವರು ಪೃಥ್ವಿಯಿಂದ ಏನು ಕಲಿತರು ಅಂದರೆ ಪೃಥ್ವಿಗೆ ಸಹನಶೀಲತೆ ಹೆಚ್ಚಿದೆ ಮತ್ತು ತಾಳ್ಮೆ, ಈ ತಾಳ್ಮೆ ಮತ್ತು ಸಹನಶೀಲತೆ ಗುಣವನ್ನು ಅವರು ಪೃಥ್ವಿಯಿಂದ ಕಲೀಲಿಕ್ಕೆ ಪ್ರಯತ್ನ ಮಾಡಿದರು. ಹಾಗೆಯೇ ವಾಯು, ನಮಗೆಲ್ರಿಗೂ ಸಹ ಗೊತ್ತಿದೆ ವಾಯು ವಿರಕ್ತನಾಗಿರಬೇಕು, ಈ ಗುಣವನ್ನು ಕಲಿತರು. ಅಂದರೆ ವಾಯು ಎಲ್ಲ ಸ್ಥಳದಲ್ಲಿ ಸಂಚಾರ ಮಾಡಿದರೂ ಸಹ ಯಾವುದರಲ್ಲಿಯೂ ಕೂಡ ಅದು ಸಿಕ್ಕಾಕೊಳ್ಳೋದಿಲ್ಲ. ಹಾಗೆಯೇ ನಾವು ಸಹ ಎಲ್ಲೇ ಇದ್ದರೂ ಸಹ ಯಾವುದೇ ಇದರಲ್ಲಿ ಸಿಕ್ಕಾಕೊಳ್ಬಾರ್ದು, ಇದನ್ನು ನಾವು ಕಲಿಬೋದು. ಹಾಗೆಯೇ ಆಕಾಶದಿಂದ ಅವರೇನು ಕಲಿತರು, ಆಕಾಶ ಚರಾಚರ ವಸ್ತುಗಳಲ್ಲಿ ವ್ಯಾಪಿಸಿದ್ರೂ ಸಹ ಅಂದರೆ ಆತ್ಮ ನಿರ್ವಿಕಾರ ಮತ್ತು ಏಕಮಾತ್ರ ಮತ್ತು ಅಚಲವಾಗಿರುತ್ತೆ, ಈ ಒಂದು ಗುಣವನ್ನು ಆಕಾಶದಿಂದ ಕಲಿತರು. ಹಾಗೆಯೇ ಅವರು ಜಲದಿಂದ ಏನು ಕಲಿತರು ಅಂದರೆ ನೀರು, ಜಲ ಹೇಗಿರುತ್ತಂದರೆ ಮನುಷ್ಯನಲ್ಲಿ ಎಲ್ಲರ ಸ್ನೇಹಪೂರ್ವಕ ವ್ಯವಹಾರ ಇರಬೇಕು ಇದನ್ನು ಕಲಿಸುತ್ತೆ. ಅಂದರೆ ಯಾರಿಗೂ ಕೂಡ ನಾವು ಭೇದ ಭಾವವನ್ನು ಮಾಡಬಾರ್ದು. ಅಂದರೆ ನೀರೇನು ಮಾಡುತ್ತಂದರೆ ಏನು ಹೊಲಸಿರುತ್ತೆ ಅದನ್ನೆಲ್ಲ ತನ್ನ ತಳದಲ್ಲಿ ಇಟ್ಕೊಂಡು ಇನ್ನೊಬ್ಬರ ಮಲಿನತೆಯನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅದೇ ರೀತಿ ಮನುಷ್ಯ ತನ್ನಲ್ಲಿರುವಂತಹ ಆ ಕಲ್ಮಶವಾದಂತಹ ಅಹಂಕಾರವನ್ನು ತ್ಯಾಗ ಮಾಡಿ ಜ್ಞಾನ ವೈಭವ ಇದನ್ನು ಪ್ರಾಪ್ತ ಮಾಡಿಕೊಳ್ಬೇಕು. ಹಾಗೂ ನಮ್ಮಲ್ಲಿರುವಂತಹ
ಏನು ಒಳಕು ಬುದ್ಧಿ ಇರ್ತದೆ ಅದನ್ನೆಲ್ಲವನ್ನು ನಾವು ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕು ಹಾಗೇನೇ ಇತರರ ಪಾಪಗಳನ್ನು ತೊಳೆಯಲಿಕ್ಕೂ ಸಹ ನಾವು ಪ್ರಯತ್ನ ಮಾಡಬೇಕು ಇದನ್ನ ಕಲಿಸುತ್ತೆ ಹಾಗೇನೇ ದತ್ತಾತ್ರೇಯರು ಅಗ್ನಿಯ ಬಗ್ಗೆ ಏನು ಹೇಳ್ತಾರೆ ಇದನ್ನ ನೋಡೋಣ ಮನುಷ್ಯ ಅಗ್ನಿಯಂತೆ ಉರಿದು ಬೆಳಕನ್ನು ಚೆಲ್ಲಬೇಕು ಅಂತ ಹೇಳ್ತಾರೆ ಅಂದ್ರೆ ಏನು ಸಿಗ್ತದೋ ಅದನ್ನ ನಾವು ಸ್ವೀಕಾರ ಮಾಡಬೇಕು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡದೆ ಅಂದ್ರೆ ದೋಷಾಚರಣೆಗಳನ್ನು ಮಾಡದೆ ತನ್ನ ಗುಣಗಳ ಅವಶ್ಯಕತೆಗೆ ಅನುಸಾರ ಅದನ್ನ ಯೋಗ್ಯ ಸಮಯದಲ್ಲಿ ನಾವು ಉಪಯೋಗಿಸುತ್ತಾ ಇರಬೇಕು ಮತ್ತು ಅಗ್ನಿ ತರ ನಾವೆಲ್ಲರೂ ಕೂಡ ಪವಿತ್ರವಾಗಿ ಎಲ್ಲರ ಜೊತೆ ಸಮನವಾಗಿ ನಡೆಕೊಳ್ಳಬೇಕು ಅಂತ ಹೇಳ್ತಾರೆ ಹಾಗೇನೇ ಚಂದ್ರನಿಂದ ಏನನ್ನ ಕಲ್ತ್ರು ಇದನ್ನ ನೋಡುವಾಗ ಅಮಾವಾಸ್ಯೆ ದಿನ ಸೂಕ್ಷ್ಮ ಕಲೆ ಹಾಗೂ ಅರ್ಧಮಾಸದ 15 ಕಲೆಗಳು ಸೇರಿದಾಗ ಚಂದ್ರನ ಒಟ್ಟು 16 ಕಲೆಗಳಾಗ್ತವೆ ಅಂದ್ರೆ ಆ ರೀತಿಯಲ್ಲಿ ಚಂದ್ರ ಬದಲಾಗ್ತಾ ಇರ್ತಾನೆ ಚಂದ್ರನ ಕಲೆ ಹೆಚ್ಚು ಮತ್ತು ಕಡಿಮೆ ಆಗ್ತಾ ಇರುತ್ತದೆ ಹಾಗಿದ್ರೂ ಕೂಡ ಚಂದ್ರ ಎಷ್ಟು ಕುರೂಪ ಆಗಿದ್ರೂ ಕೂಡ ಯಾವುದೇ ರೀತಿಯ ಪ್ರಭಾವ ಚಂದ್ರನ ಮೇಲೆ ಬೀಳಲ್ಲ ಅಂದ್ರೆ ಸ್ಥಿರವಾಗಿಯೇ ಚಂದ್ರ ಇರ್ತಾನೆ ಅದೇ ರೀತಿ ನಮ್ಮ ದೇಹಕ್ಕೆ ಅಥವಾ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಅಡಚಣೆಗಳು ಬಂದಾಗ ಸಂಕಷ್ಟಗಳು ಬಂದಾಗ ನಾವು ಸಹ ಅದರ ಪರಿಣಾಮವು ಅದರ ಪ್ರಭಾವ ನಮ್ಮ ಮೇಲಾಗದೆ ನಾವು ಸಹ ಸ್ಥಿರವಾಗಿರಬೇಕು ಇದನ್ನ ನಾವು ಚಂದ್ರನಿಂದ ಕಲಿಬಹುದು ವೀಕ್ಷಕರೇ ದತ್ತಾತ್ರೇಯ ಗುರುಗಳು ಸೂರ್ಯನಿಂದ ಏನು ಕಲ್ತರು ಅದನ್ನೀಗ ನಾವು ನೋಡೋಣ ಅಂದ್ರೆ ಭವಿಷ್ಯದ ಕಾಲದ ವಿಚಾರವನ್ನ ಮಾಡಿ ಸೂರ್ಯ ಏನು ಮಾಡ್ತಾನೆ ಜಲವನ್ನ ಸಂಗ್ರಹ ಮಾಡಿ ಇಟ್ಕೊಳ್ತಾನೆ ಹಾಗೇನೇ ಯಾವಾಗ ನಮಗೆ ಅವಶ್ಯಕತೆ ಇದೆ ಆವಾಗ ಪರೋಪಕಾರ ಅಂತ ಹೇಳಿ ಪೃಥ್ವಿಯ ಮೇಲೆ ಮಳೆ ಬರುವ ಹಾಗೆ ಮಾಡ್ತಾನೆ ಅದೇ ರೀತಿಯ ಪರೋಪಕಾರ ಗುಣವನ್ನು ನಾವು ಸಹ ಕಲಿಬೇಕು ಅಂದ್ರೆ ಯಾವುದೆಲ್ಲ ಉಪಯುಕ್ತ ವಸ್ತು ಇದೆ ಅದನ್ನು ಸಂಗ್ರಹ ಮಾಡಿ ಇಟ್ಕೊಂಡು ದೇಶ ಕಾಲ ವರ್ತಮಾನ ಸ್ಥಿತಿಯನ್ನು ಅಭ್ಯಾಸ ಮಾಡಿ ಮನುಷ್ಯನು ಅಂದರೆ ನಿಷ್ಪಕ್ಷಪಾತವಾಗಿದ್ದು ಯಾವುದೇ ಭೇದ ಭಾವವನ್ನು ಮಾಡದೆ ಎಲ್ಲ ಪ್ರಾಣಿಗಳಿಗೆ ಅದು ಪ್ರಯೋಜನ ಆಗುವ ಹಾಗೆ ನೋಡ್ಕೊಳ್ಬೇಕು ಈ ಗುಣವನ್ನು ಸೂರ್ಯನಿಂದ ಕಲ್ತರು ಹಾಗೇನೇ ಪಾರಿವಾಳದಿಂದ ಸಹ ಅವರು ಕಲ್ತರು ಪಾರಿವಾಳದಿಂದ ಏನು ಕಲ್ತರು ಅದನ್ನು ನೋಡೋಣ ಹದ್ದೇನು ಮಾಡುತ್ತೆ ಪಾರಿವಾಳದ ಪರಿವಾರ ಸಮೇತವಾಗಿ ಅದನ್ನು ಭಕ್ಷಣೆ ಮಾಡುತ್ತೆ ಅದೇ ರೀತಿ ಯಾರು ತನ್ನ ಪತ್ನಿ ತನ್ನ ಪುತ್ರರು ಇದರಲ್ಲೇ ಸಿಕ್ಕಾಕೊಂಡಿರ್ತಾರೋ ಅಂದರೆ ಸಂಸಾರದಲ್ಲಿ ಆಸಕ್ತರಾಗಿರ್ತಾರೋ ಅವರನ್ನು ಸಹ ಅಂದರೆ ಅದೇ ಸುಖ ಅಂತ ತಿಳ್ಕೊಂಡು ಅದರಲ್ಲೇ ಸಿಕ್ಕಾಕೊಂಡಿರ್ತಾರೋ ಅಂಥವರನ್ನು ಕಾಲವೂ ಸಹ ಭಕ್ಷಿಸ್ತದೆ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಅವರು ಅಂದರೆ ಮೋಕ್ಷದ ಇಚ್ಛೆಯುಳ್ಳಂತಹ ಮನಸ್ಸು ನಿರ್ಲಿಪ್ತವಾಗಿದ್ದು ಮೋಕ್ಷದ ಕಡೆಗೆ ನಮ್ಮ ಗಮನ ಇರಬೇಕು ಈ ರೀತಿಯಲ್ಲಿ ಅವರು ನಮಗೆ ಕಲಿಸಲಿಕ್ಕೆ ಪ್ರಯತ್ನ ಮಾಡಿದರು ಹಾಗೇನೆ ಸಮುದ್ರದಿಂದ ಏನು ಕಲ್ತರು ಅದನ್ನು ನೋಡೋಣ ಸಮುದ್ರ ಮಳೆಗಾಲದಲ್ಲಿ ಸಮುದ್ರದಲ್ಲಿ ಹೇಗಾಗುತ್ತೆ ಎಲ್ಲ ನದಿಗಳು ಬಂದು ಸಮುದ್ರವನ್ನು ಸೇರುತ್ತೆ ಅಂದರೆ ಅಷ್ಟು ನೀರು ಸಮುದ್ರಕ್ಕೆ ಸೇರಿದರೂ ಸಹ ಸಮುದ್ರ ಅದನ್ನು ಖುಷಿ ಪಡೋದಿಲ್ಲ ಅದೇ ರೀತಿ ಒಂದು ವೇಳೆ ನೀರು ಬರದೇ ಇದ್ರೂ ಅದಕ್ಕೆ ದುಃಖ ಆಗಲ್ಲ ಅಥವಾ ಅಂದರೆ ಸ್ವಲ್ಪ ಹೆಚ್ಚೂ ಆಗಲ್ಲ ಸಮುದ್ರ ಕಡಿಮೆನೂ ಆಗಲ್ಲ ಈ ರೀತಿ ಸ್ಥಿತಿ ಇರುತ್ತೆ ಹಾಗೇನೇ ಮನುಷ್ಯ ಸಹ ತನ್ನ ಸ್ವಧರ್ಮದಲ್ಲಿದ್ದು ಅಂದರೆ ತನ್ನ ಕರ್ತವ್ಯವನ್ನು ಮಾಡ್ತಾ ಸುಖವನ್ನು ಅನುಭವಿಸುವಾಗ ಅದನ್ನು ಅತಿಯಾಗಿ ಸುಖ ಪಡದೆ ಹಾಗೇನೇ ದುಃಖ ಬಂದಾಗ ಅತಿಯಾದ ದುಃಖದಲ್ಲಿ ಮುಳುಗದೆ ಸತತವಾಗಿ ಆನಂದದಲ್ಲಿಯೇ ಇರಬೇಕು ಸಮುದ್ರದ ಉದ್ದ ಎಷ್ಟಿದೆ ಅಗಲ ಎಷ್ಟಿದೆ ಆಳ ಅಥವಾ ಅದರ ಕೆಳಗಡೆ ಎಷ್ಟು ರತ್ನಗಳ ಕಣಿನೇ ಇದೆ ಆದರೂ ಸಹ ಅದು ಯಾರಿಗೂ ಗೊತ್ತಾಗಲ್ಲ ಅದೇ ರೀತಿ ನಮ್ಮಲ್ಲಿ ಎಷ್ಟೇ ಗುಣಗಳಿದ್ರೂ ಸಹ ಅದನ್ನು ನಾವು ತೋರಿಕೆಗಾಗಿ ತೋರ್ಪಡಿಸದೆ ಯಾವ ಯಾವ ಸಮಯದಲ್ಲಿ ನಾವು ಪರೋಪಕಾರದಿಂದ ಇತರಿಗೆ ಸಹಾಯವನ್ನು ಮಾಡ್ಬೋದು ಅದನ್ನು ಹೇಗೆ ನಾವು ಉಪಯೋಗ ಮಾಡ್ಬೋದು ಸಮಾಜಕ್ಕಾಗಿ ಇದನ್ನು ನಾವು ನೋಡಬೇಕು ಈ ರೀತಿಯಲ್ಲಿ ಅವರು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡಿದರು ಹಾಗೆಯೇ ಜೇನುನೊಣದಿಂದ ಕೂಡ ಅವರು ಕಲ್ತರು ಜೇನುನೊಣದಿಂದ ಏನು ಕಲ್ತರು ಅದನ್ನೀಗ ನೋಡೋಣ ಜೇನುನೊಣ ಏನು ಮಾಡುತ್ತೆ ತುಂಬ ಪರಿಶ್ರಮ ಹಾಕಿ ಕಷ್ಟಪಟ್ಟು ಎತ್ತರದ ಅಂದರೆ ಮರದ ಎತ್ತರದಲ್ಲಿ ಅದು ಗೂಡನ್ನು ಕಟ್ಟುತ್ತೆ ಆಮೇಲೆ ಏನು ಮಾಡುತ್ತೆ ಅದರಲ್ಲಿ ಜೇನನ್ನು ಸಂಗ್ರಹ ಆಗುತ್ತೆ ಆದರೆ ಜೇನು ತಾನು ತಿನ್ನಲ್ಲ ಅದನ್ನು ಆಮೇಲೆ ಬೇರೆಯವ್ರಿಗೂ ತಿನ್ನಲಿಕ್ಕೆ ಬಿಡಲ್ಲ ಕೊನೆಯಲ್ಲಿ ಜೇನು ಸಂಗ್ರಹ ಮಾಡೋರು ಏನು ಮಾಡ್ತಾರೆ ಅದನ್ನು ಬಂದು ತಾವು ತಗೊಂಡು ಹೋಗ್ತಾರೆ ಅಂದರೆ ಅದಕ್ಕೂ ಇಲ್ಲ ಮತ್ತು ಬೇರೆಯವ್ರಿಗೂ ಸಹ ಇಲ್ಲದೆ ಮಾಡಿದರೆ ಏನಾಗ್ತದೆ ಅಂದರೆ
ಇದೇ ರೀತಿ ಸ್ಥಿತಿ ಆಗ್ತದೆ, ತನಗೆ ಏನೂ ಸಿಗಲ್ಲ, ಇದು ಗಮನಕ್ಕೆ ಬರ್ತದೆ. ಅಂದರೆ ಇದರಿಂದ ಅವರು ಏನು ನಮಗೆ ಕಲಿಸಲಿಕ್ಕೆ ಪ್ರಯತ್ನ ಮಾಡಿದರು ಅಂತಂದರೆ, ಜಿಪ್ಪುಣ ಯಾವಾಗ ಹೆಚ್ಚು ಪ್ರಯತ್ನವನ್ನು ಮಾಡಿ ಧನವನ್ನು ಸಂಗ್ರಹ ಮಾಡಿ ಇಟ್ಕೊಳ್ತಾನೋ, ಆಗ ಯಾರಾದರೂ ಕಳ್ಳ ಅಥವಾ ರಾಜ ಆ ಸಂಪತ್ತನ್ನು ಆಕಸ್ಮಿಕವಾಗಿ ತಗೊಂಡ್ರೆ ಅಥವಾ ಅವರ ಮಕ್ಕಳು ಆ ಸಂಪತ್ತನ್ನು ಅನೈತಿಕವಾಗಿ ಏನಾದರೂ ಅಪವ್ಯಯ ಮಾಡಿದರೆ ಅಥವಾ ಅವನೇನಾದರೂ ಮಕ್ಕಳಿಲ್ಲದೆ ತೀರ್ಕೊಂಡ್ರೆ ಏನಾಗ್ತಾನೆ, ಅವನು ದುಃಖಿತನಾಗ್ತಾನೆ. ಅಂದರೆ ತನ್ನ ಸಂಪತ್ತು ವ್ಯರ್ಥ ಆಯ್ತಲ್ಲ ಅಂಥೇಳಿ ದುಃಖ ಪಡ್ತಾನೆ. ಅಥವಾ ಸಂಪತ್ತು ಇಲ್ಲೇ ಉಳಿದು ಇನ್ಯಾರಿಗೂ ಅದು ಹೋಗ್ತದೆ, ಆ ಸಮಯದಲ್ಲಿ ಅವನು ಸಂಪತ್ತಿನ ಆಸೆಯಿಂದ ಒಂದು ವೇಳೆ ಹಾಗೆ ತೀರ್ಕೊಂಡ್ರೆ ಏನಾಗ್ತದಂದರೆ ಅವನು ಪಿಶಾಚಿ ಅಥವಾ ಸರ್ಪ ಆಗಿ ಅದನ್ನು ಯಾರು ಅವನ ಸಂಪತ್ತನ್ನು ಉಪಯೋಗ ಮಾಡ್ತಾ ಇರ್ತಾರೆ ಅವರಿಗೆ ಕಷ್ಟವನ್ನು ಕೊಡ್ತಾನೆ, ಇದನ್ನು ಹೇಳ್ತಾರೆ. ಅದೇ ರೀತಿ ನಾವು ಹಾಗೆ ಅನಾವಶ್ಯಕ ಧನವನ್ನು ಸಂಗ್ರಹ ಮಾಡಿಡೋದಕ್ಕಿಂತ ಮಾಡಿದರೆ ಏನಾಗ್ತದಂದರೆ ಅಕಾಲ ಮರಣ ಸಹ ಬರುವ ಸಾಧ್ಯತೆ ಇರ್ತದೆ. ಹಾಗೆಯೇ ನಾವು ಯಾವುದನ್ನು ಕೂಡ ಹೀಗೆ ಕೂಡಿಡಬಾರ್ದು, ಇದನ್ನು ಅವರು ಜೇನುನೊಣದಿಂದ ಕಲಿಸಿದರು. ಹಾಗೆಯೇ ಭ್ರಮರದಿಂದ ಏನು ಕಲಿತರು, ಭ್ರಮರ ಏನು ಮಾಡುತ್ತಂದರೆ ಕಮಲದ ಮೇಲೆ ಕೂತ್ಕೊಳ್ಳುತ್ತೆ. ಯಾವಾಗ ಸೂರ್ಯಾಸ್ತ ಆಗ್ತಾ ಇರುತ್ತೆ ಅಂದರೆ ಸೂರ್ಯ ಮುಳುಗ್ತಾ ಇರುತ್ತೆ, ಆವಾಗ ಕಮಲದ ದಳ ಏನಾಗುತ್ತಂದರೆ ಅದು ಒಟ್ಟಿಗೆ ಸೇರ್ತಾ ಬರುತ್ತೆ, ಅಂದರೆ ಮುಚ್ಚಿಕೊಳ್ತಾ ಬರುತ್ತದೆ. ಅಂಥ ಸಮಯದಲ್ಲಿ ಅದರ ಒಳಗಡೆ ಕೂತಿದ್ದಂಥ ಭ್ರಮರ ಕೂಡ ಅದರೊಳಗೆ ಸಿಕ್ಕಾಕೊಳ್ತದೆ, ಅಂದರೆ ಅದು ಬಂಧಿಸಲ್ಪಡ್ತದೆ ಅದರೊಳಗಡೆ. ಹಾಗೆಯೇ ನಾವೇನಾದರೂ ವಿಷಯಾಸಕ್ತಿಯಿಂದ ಅಂದರೆ ಅದರಲ್ಲಿ ಏನಾದರೂ ನಾವು ಸಿಕ್ಕಾಕೊಂಡ್ರೆ ವಿಷಯ ಆಸಕ್ತಿಯಲ್ಲಿ ನಮಗೂ ಸಹ ಬಂಧನ ಪ್ರಾಪ್ತಿಯಾಗ್ತದೆ, ಇದನ್ನು ಅವರು ಕಲಿತರು. ಹಾಗೆಯೇ ಅವರು ಕಸ್ತೂರಿ ಮೃಗದಿಂದ ಕೂಡ ಏನು ಕಲಿತರು ಅದನ್ನು ನೋಡೋಣ. ಅದು ನಾವೀಗ ಏನು ವಿಷಯಗಳನ್ನು ಕಲಿತಾ ಇದ್ದೇವೆ ಇದನ್ನು ಪ್ರಕೃತಿಯಿಂದ ಅಥವಾ ನಾವು ಪ್ರತಿನಿತ್ಯ ನೋಡ್ತಾ ಇರುವಂಥ ವಿಚಾರಗಳಿಂದ ಅಂದರೆ ಯಾವ ರೀತಿ ನಾವು ಕಲಿಬೋದು ಅದನ್ನು ನಮಗೆ ದತ್ತಾತ್ರೇಯ ಗುರುಗಳು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಹೀಗೆ ಕಲೀಲಿಕ್ಕೆ ಪ್ರಯತ್ನ ಮಾಡ್ಬೋದು. ಕಸ್ತೂರಿ ಮೃಗ ವಾಯುನಷ್ಟು ವೇಗ ಹೊಂದಿರೋದ್ರಿಂದ ಅದು ಯಾರ ಕೈಗೂ ಸಿಗಲ್ಲ, ಆದರೆ ಮಧುರ ಸಂಗೀತಕ್ಕೆ ಅದು ಮೋಹಪರವಶವಾಗಿ ತನ್ನ ಪ್ರಾಣವನ್ನು ಕಳ್ಕೊಳ್ತದೆ. ಅದೇ ರೀತಿಯಲ್ಲಿ ನಾವು ಸಹ ಯಾವುದೇ ಮೋಹದಲ್ಲಿ ಸಿಕ್ಕಾಕೊಳ್ಬಾರ್ದು, ಇದನ್ನು ಕಲೀಲಿಕ್ಕೆ ಸಿಗ್ತದೆ ನಮಗೆ. ಹಾಗೆಯೇ ಮತ್ಸ್ಯದಿಂದ ಏನು ಕಲಿತರು, ಕಬ್ಬಿಣದ ಮುಳ್ಳಿಗೆ ಸಿಲುಕಿಸಿರುವಂತಹ ಮಾಂಸದ ತುಂಡನ್ನು ನೀರಿನಲ್ಲಿ ಎಸೆದಾಗ ಮೀನು ಅದಕ್ಕೆ ಮೋಹಗೊಂಡು ಅದು ಆ ಮುಳ್ಳನ್ನು ನುಂಗ್ತದೆ ಮತ್ತು ಅದು ತನ್ನ ಪ್ರಾಣವನ್ನು ಕಳ್ಕೊಳ್ತದೆ. ಅದೇ ರೀತಿ ನಾಲಿಗೆ ರುಚಿಗೆ ಅಧೀನವಾಗಿರುವಂತಹ ಮನುಷ್ಯ ಜನ್ಮ ಮರಣ ರೂಪಿ ಸುಳಿಯಲ್ಲಿ ಮುಳುಗೇಳ್ತಾ ಇರ್ತಾನೆ. ಅಂದರೆ ಬಾಯಿ ರುಚಿ ಇದೆ ಅಂತ ನಾವು ಯಾವುದೇ ರೀತಿಯ ಪಥ್ಯವನ್ನು ಮಾಡದೆ ನಮಗೇನು ಇಷ್ಟ ಆಗುತ್ತೋ ಅದನ್ನು ತಿಂತಾ ಇದ್ದರೆ ನಾವು ಅನೇಕ ರೀತಿಯ ಶಾರೀರಿಕ ತೊಂದರೆಗಳು ಅನೇಕ ರೀತಿಯ ಕಾಯಿಲೆಗಳಿಗೂ ಕೂಡ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆಯೇ ಟಿಟ್ಟಿಬ ಪಕ್ಷಿಯಿಂದ ಏನು ಕಲಿತರು ಅದನ್ನು ನೋಡೋಣ. ಈಗ ಟಿಟ್ಟಿಬೆ ಪಕ್ಷಿ ಏನು ಮಾಡುತ್ತಂದರೆ ತನ್ನ ಕೊಕ್ಕಿನಿಂದ ಮೀನನ್ನು ಹಿಡ್ಕೊಂಡು ಎತ್ತರದಲ್ಲಿ ಹಾರಾಡ್ತಾ ಇರುತ್ತೆ. ಅದನ್ನು ನೋಡಿದಂತಹ ನೂರಾರು ಕಾಗೆಗಳು ಮತ್ತು ಹದ್ದು ಅದನ್ನು ಬಿನ್ನು ಹತ್ತಿ ಬರ್ತಾ ಇರುತ್ತೆ. ಆ ಸಮಯದಲ್ಲಿ ಅದು ಅದನ್ನು ಕೊಕ್ಕಿನಿಂದ ತಾವು ತಗೊಳ್ಳಿಕ್ಕೆ ನೋಡ್ತಾ ಇರುತ್ತೆ, ಅಂದರೆ ತಾವು ಕಸಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತವೆ. ಆದರೆ ಟಿಟ್ಟಿಬೆ ಪಕ್ಷಿ ಎಲ್ಲೆಲ್ಲಿ ಹೋಗ್ತದೋ ಅಲ್ಲೆಲ್ಲ ಕಡೆ ಅದರ ಸೈನ್ಯ ಬರ್ತಾ ಇರುತ್ತೆ ಅದನ್ನು ಹಿಂಬಾಲಿಸ್ಕೊಂಡು. ಕೊನೆಗೆ ಅದು ಸಂಪೂರ್ಣವಾಗಿ ಸೋತು ಆಯಾಸಗೊಂಡು ಏನು ಮಾಡುತ್ತಂದರೆ ಅದನ್ನು ಬಿಟ್ಟುಬಿಡ್ತದೆ ಬಾಯಿಯಿಂದ ಆ ಮೀನನ್ನು. ಯಾವಾಗ ಅದು ಬಿಡುತ್ತೋ ಅದನ್ನು ಕೂಡಲೇ ಹದ್ದು ಹಿಡ್ಕೊಳ್ತದೆ ಮತ್ತು ಅದನ್ನು ನೋಡಿದಂತಹ ಏನು ಕಾಗೆಗಳು ಸಂಪೂರ್ಣವಾಗಿ ಹದ್ದಿನ ಕಡೆಗೆ ಅದರ ಗಮನ ಹೋಗುತ್ತೆ, ಅದನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ. ಆಮೇಲೆ ಈ ಟಿಟ್ಟಿಬೆ ಪಕ್ಷಿ ಆರಾಮಾಗಿ ಶಾಂತವಾಗಿ ಒಂದು ಮರದ ಮೇಲೆ ಕೂತ್ಕೊಳ್ತದೆ. ಅದೇ ರೀತಿ ನಾವು ಸಹ ಸಂಸಾರದಲ್ಲಿ ಎಲ್ಲ ಆಸಕ್ತಿಗಳನ್ನು ತ್ಯಜಿಸೋದ್ರಿಂದನೇ ಅದಕ್ಕೆ ನಮಗೆ ಶಾಂತಿ ಇದೆ, ಇದು ನಮಗೆ ಕಲೀಲಿಕ್ಕೆ ಸಿಗುತ್ತೆ. ಇಲ್ಲದೇ ಇದ್ದರೆ ಘೋರ ಆಪತ್ತನ್ನು ನಾವು ಎದುರಿಸಬೇಕಾಗ್ತದೆ, ಅಂದರೆ ಬೇರೆ ಬೇರೆ ರೀತಿಯ ಅಡಚಣೆಗಳು ಬರ್ತಾ ಇರುತ್ತೆ. ಆಗ ನಾವೇನು ಮಾಡಬೇಕಂದ್ರೆ ಅದರ ಆಸಕ್ತಿಯನ್ನು ಕಡಿಮೆ ಮಾಡಿ ಶಾಂತಿಯಿಂದ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆಯೇ ಮಗುವಿನಿಂದ ಏನು ಕಲಿತರು ಅಂದರೆ ಸಂಪೂರ್ಣ ಜಗತ್ತು ಪ್ರಾರಬ್ಧದ ಅಧೀನ ಇರುತ್ತೆ,
ಆದರೆ ಯಾವುದೇ ರೀತಿಯ ಪ್ರಾರಬ್ಧ ಇದ್ದರೂ ಕೂಡ ಮಾನ ಅಪಮಾನ ಇದು ಯಾವುದರ ವಿಚಾರವೂ ಇಲ್ಲದೆ ಯಾವುದೇ ಚಿಂತೆ ಇಲ್ಲದೆ ಮಗು ಹೇಗಿರುತ್ತಂದರೆ ಆನಂದದಿಂದ ಇರುತ್ತೆ ಅಂದರೆ ಯಾವುದೇ ರೀತಿಯ ಚಿಂತೆ ಇರಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಯಾವುದಾದ್ರೂ ಒಂದು ಮಗುನ ನೋಡಿದರೆ ನಮಗೆ ಅದನ್ನು ನೋಡೋಣ ಅಂತ ಅನಿಸುತ್ತೆ ಇತ್ಕೊಳ್ಳೋಣ ಅಂತ ಅನಿಸುತ್ತೆ ಯಾಕಂದರೆ ಆ ಮಗು ಅಷ್ಟು ನಿರ್ಮಲ ಇರುತ್ತೆ ಶಾಂತ ಇರುತ್ತೆ ಮತ್ತು ಆನಂದದಿಂದ ಇರುತ್ತೆ ಅದೇ ರೀತಿ ನಾವು ಸಹ ಚಿಂತಾಮಗ್ನರಾಗದೆ ನಾವು ಸಹ ಆನಂದದಲ್ಲೇ ಇರಬೇಕು ಇದನ್ನು ಕಲಿಬೋದು ಹಾಗೆಯೇ ಬಾಣವನ್ನು ತಯಾರಿಸ್ತಾ ಇರುವಂತಹ ಶಸ್ತ್ರಕಾರನಿಂದ ಏನು ಕಲಿತರು ಅದನ್ನೀಗ ನೋಡೋಣ ಒಂದು ಬಾರಿ ಆ ಶಸ್ತ್ರಕಾರ ಏನು ಮಾಡ್ತಾ ಇದ್ದಂದರೆ ಏಕಾಗ್ರ ಚಿತ್ತದಿಂದ ಬಾಣವನ್ನು ಬಾಣದ ತುದಿಯನ್ನು ತಯಾರು ಮಾಡ್ತಾ ಇರ್ತಾನೆ ಅದೇ ಸಮಯದಲ್ಲಿ ಆ ದಾರಿಯಲ್ಲಿ ಒಂದು ರಾಜನ ಗದ್ದಲದಿಂದ ರಾಜಂದು ಮೆರವಣಿಗೆ ಬರ್ತಾ ಇರುತ್ತೆ ಅದು ಡೋಲು ಡಂಗುರವನ್ನು ಸಾರಿಕೊಂಡು ಆ ಮೆರವಣಿಗೆ ಮುಂದೆ ಸಾಗುತ್ತೆ ಅದೇ ಸಮಯದಲ್ಲಿ ಅದರ ಹಿಂದಿನಿಂದ ಬಂದಂಥ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ ಅಂದರೆ ಈ ಮಾರ್ಗದಲ್ಲಿ ಯಾರಾದರೂ ಡೋಲು ಡಂಗುರ ಬಾರಿಸ್ಕೊಂಡು ಹೋದ್ರಾ ಆ ದೃಶ್ಯವನ್ನು ನೀನೇನಾದರೂ ನೋಡಿದ್ಯಾ ಈ ರೀತಿಯಲ್ಲಿ ಆ ಶಸ್ತ್ರಕಾರನಿಗೆ ಕೇಳ್ತಾನೆ ಆಗ ಅವನೇನು ಹೇಳ್ತಾನೆ ಅಂದರೆ ನಾನು ನನ್ನ ಕೆಲಸದಲ್ಲೇ ಮಗ್ನನಾಗಿದ್ದೆ ಅದರಿಂದಾಗಿ ಯಾರು ಬಂದರು ಯಾರು ಹೋದರು ನನಗಿದು ಯಾವುದೂ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ ಅದೇ ರೀತಿ ಆ ಶಸ್ತ್ರಕಾರನ ಹಾಗೇ ನಾವು ಕೂಡ ನಮಗೆ ಮೋಕ್ಷ ಬೇಕು ಅಂದರೆ ಮುಮುಕ್ಷು ಅಂತ ಹೇಳ್ತಾರೆ ನಮಗೆ ಮೋಕ್ಷ ಬೇಕು ಅಂತಿದ್ದರೆ ನಾವು ಸಹ ಭಗವಂತನ ಚರಣಗಳಲ್ಲಿ ಲೀನ ಆಗಿ ಧ್ಯಾನದಲ್ಲಿ ಅಂದರೆ ಏಕಾಗ್ರತೆಯಿಂದ ಧ್ಯಾನ ಮಾಡಬೇಕು ಇದನ್ನು ಕಲೀಲಿಕ್ಕೆ ಸಿಗ್ತದೆ ಹಾಗೆ ಜೇಡರ ಹುಳದಿಂದ ಏನು ಕಲಿತರು ಅದನ್ನು ನೋಡೋಣ ಜೇಡರ ಹುಳ ಏನು ಮಾಡ್ತದಂದರೆ ತನ್ನ ನಾಭಿಯಿಂದ ಹೊರಬರ್ತಾ ಇರುವಂತಹ ಒಂದು ದ್ರವದಿಂದ ಅದು ಬಲೆಯನ್ನು ಹೆಣಿತದೆ ಬಲೆ ಹೆಣದಾದ ಮೇಲೆ ಹಗಲು ರಾತ್ರಿ ಅದರಲ್ಲಿ ಆಟ ಆಡ್ತಾ ಇರುತ್ತೆ ಆಮೇಲೆ ತನ್ನ ಇಷ್ಟ ಬಂದಾಗ ಏನು ಮಾಡ್ತದೆ ಅದನ್ನು ಅದನ್ನೇ ಅದು ನುಂಗಿಬಿಡ್ತದೆ ಮತ್ತದು ಸ್ವತಂತ್ರವಾಗಿರುತ್ತೆ ಅದೇ ರೀತಿ ಭಗವಂತ ಸಹ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಹಾಗೆಯೇ ಅವನು ಈ ಸೃಷ್ಟಿಯ ಜೊತೆಯಲ್ಲಿ ಆಟನೂ ಆಡ್ತಾ ಇರ್ತಾನೆ ಮತ್ತು ಅವನಿಗೆ ಯಾವಾಗ ಅವನ ಮನಸ್ಸಿಗೆ ಬರುತ್ತೋ ಆವಾಗ ತನ್ನ ಇಚ್ಛೆಯಂತೆ ಅದನ್ನು ನಷ್ಟನೂ ಮಾಡ್ತಾನೆ ಹಾಗೆಯೇ ಜೇಡರ ಹುಳ ಹೇಗೆ ತನ್ನ ದ್ರವದಿಂದ ಮೇಲಿಂದ ಮೇಲೆ ಮನೆಯನ್ನು ಕಟ್ಟಿ ಅಂದರೆ ಅದನ್ನು ತಾನೇ ನುಂಗ್ತದೆ ಮತ್ತು ಆಮೇಲೆ ಅದು ಸ್ವತಂತ್ರವಾಗಿರುತ್ತೋ ಅದೇ ರೀತಿ ಭಗವಂತ ಇಚ್ಛೆ ಮಾತ್ರದಿಂದ ಚರಾಚರ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ ಮತ್ತು ತನ್ನಿಂದ ತಾನೇ ಅದರ ಲಯವನ್ನು ಸಹ ಮಾಡ್ತಾನೆ ಹಾಗೆ ನಾವು ಕೂಡ ಯಾವುದೇ ರೀತಿಯ ಪ್ರಸಂಗಗಳು ಬಂದರೆ ಅಂದರೆ ಅದು ಭಗವಂತನ ಇಚ್ಛೆ ಇದೆ ಈ ರೀತಿಯಲ್ಲಿ ನಾವು ನೋಡಬೇಕು ಯಾವುದೇ ರೀತಿಯ ಹೊರಗಿನ ಘಟನೆಗಳಿಗೆ ನಾವು ಮಹತ್ವವನ್ನು ನೀಡಬಾರ್ದು ಇದು ಕಲೀಲಿಕ್ಕೆ ಸಿಗುತ್ತೆ ಹಾಗೆ ಕಣಜದ ಹುಳ ಅದರಿಂದ ಏನು ಕಲಿತರು ಅದನ್ನೀಗ ನೋಡೋಣ ಯಾವುದೇ ಪ್ರಾಣಿ ಯಾವಾಗ ನಿರಂತರವಾಗಿ ಯಾವುದಾದ್ರೂ ಧ್ಯಾನ ಮಾಡ್ತಾ ಇರುತ್ತೋ ಅದರ ಪರಿಣಾಮ ಅದರಲ್ಲಿ ಅದು ಲೀನವಾಗಿ ಬಿಡ್ತದೆ ಹಾಗೆಯೇ ಈ ಕಣಜದ ಹುಳ ಏನು ಮಾಡುತ್ತಂದರೆ ಮಣ್ಣಿನಿಂದ ಮನೆಯನ್ನು ಕಟ್ತದೆ ಮತ್ತು ಅದರಲ್ಲಿ ಒಂದು ಕೀಟವನ್ನು ತಂದಿಡ್ತದೆ ಮತ್ತು ಸತತವಾಗಿ ಅದನ್ನು ಅದು ಊದ್ತಾ ಇರ್ತದೆ ಇದರಿಂದಾಗಿ ಆ ಕೀಟ ಹಾಗೆ ನಿರಂತರವಾಗಿ ಒಂದು ದಿನ ತಾನೇ ಕಣಜದ ಹುಳನೇ ಆಗಿಬಿಡ್ತದೆ ಹಾಗೆಯೇ ನಾವು ಎಷ್ಟು ಭಗವಂತನ ಧ್ಯಾನದಲ್ಲಿ ಭಗವಂತನ ಸ್ಮರಣೆಯಲ್ಲಿ ಮಗ್ನರಾಗಿರ್ತೇವೋ ಅಷ್ಟು ಭಗವಂತನ ಆ ಈಶ್ವರ ರೂಪ ನಮ್ಮಲ್ಲಿ ಬರ್ತದೆ ಮತ್ತು ನಾವು ಸಹ ಆ ಭಗವಂತನ ಈಶ್ವರನ ರೂಪವೇ ಆಗಿಬಿಡ್ತೇವೆ ಆ ರೀತಿಯ ಧ್ಯಾನ ನಮ್ಮದಾಗಬೇಕು ಇದನ್ನು ಕಲಿತರು
ಈಗ ನಾವು ದತ್ತಾತ್ರೇಯ ಗುರುಗಳು ಯಾವ ರೀತಿಯಲ್ಲಿ 24 ಗುರುಗಳನ್ನು ಮಾಡಿಕೊಂಡು ಅವರಿಂದ ಯಾವ ರೀತಿಯಲ್ಲಿ ಕಲಿಯಲಿಕ್ಕೆ ಪ್ರಯತ್ನ ಮಾಡಿದ್ರು ಅದರಲ್ಲ ಕೆಲವು ಉದಾಹರಣೆಗಳನ್ನು ನಾವೀಗ ನೋಡಿದ್ವಿ. ಅದೇ ರೀತಿಯಲ್ಲಿ ಅಂದರೆ ನಾವು ಕೂಡ ಅಂದರೆ ಸಗುಣ ಇರ್ಬೋದು ಅಥವಾ ನಿರ್ಗುಣದಲ್ಲಿ ಅಥವಾ ಸಜೀವ ಇರ್ಬೋದು ಅಥವಾ ನಿರ್ಜೀವ ವಸ್ತುವಿನಲ್ಲಿ ನಾವು ಸಹ ನಮ್ಮ ದಿನನಿತ್ಯದಲ್ಲಿ ಅನೇಕ ವಸ್ತುಗಳನ್ನು ನಾವು ನೋಡ್ತಾ ಇರ್ತೇವೆ. ಅದರಿಂದ ಕೂಡ ನಾವು ಕಲೀಲಿಕ್ಕೆ ಪ್ರಯತ್ನ ಮಾಡ್ಬೋದು. ಹಾಗೆ ನಾವು ಯಾರಿಂದೆಲ್ಲ ಯಾವ ಯಾವ ಗುಣಗಳನ್ನು ಕಲಿಬೋದು ಅದು ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ. ಈಗ ನಾವು ಹೇಗೆ ಮಾಡ್ಬೋದು ಅಂದರೆ ನಮ್ಮ ಮನಸ್ಸಲ್ಲಿ ಈ ರೀತಿ ವಿಚಾರ ಬಂದಿರ್ಬೋದು, ನಾವಿಲ್ಲಿ ತನಕ ಈ ರೀತಿಯಲ್ಲಿ ವಿಚಾರ ಮಾಡಿರಲಿಲ್ಲ, ನಾವು ಅನೇಕರ ದೋಷಗಳನ್ನೇ ನೋಡ್ತಾ ಇದ್ವಿ ಅಂದರೆ ಅವರ ತಪ್ಪನ್ನೇ ನೋಡ್ತಾ ಇದ್ವಿ, ಈ ರೀತಿಯಲ್ಲಿ ನಮ್ಮದು ವಿಚಾರ ಬಂದಿರ್ಬೋದು. ಆದರೆ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈಗಿಂದ ನಾವು ಯಾವ ರೀತಿಯಲ್ಲಿ ಕಲೀಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಂಥೇಳಿ ನಾವು ಪ್ರಯತ್ನ ಮಾಡೋಣ. ಅದಕ್ಕೋಸ್ಕರ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡೋಣ, ಭಗವಂತನಿಗೆ ಶರಣಾಗೋಣ. ಶರಣಾಗಿ ಅವನಿಗೆ ಪ್ರಾರ್ಥನೆ ಮಾಡಿ ಯಾರಿಂದ ಯಾವುದನ್ನು ಮತ್ತು ಹೇಗೆ ಕಲಿಯೋದು ಭಗವಂತನಿಗೆ ಅಪೇಕ್ಷಿತ ಇದೆ ಆ ರೀತಿಯಲ್ಲಿ ನಾವು ಕಲೀಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ನಾವು ಇವತ್ತಿನ ಸತ್ಸಂಗದ ಮುಂದಿನ ವಿಷಯದ ಕಡೆಗೆ ಹೋಗೋಣ. ಭಕ್ತ ಪ್ರಹ್ಲಾದ ಅಂದರೆ ನಮಗೆಲ್ರಿಗೂ ಗೊತ್ತೇ ಇದೆ, ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಹಾಗೆಯೇ ಭಕ್ತ ಪ್ರಹ್ಲಾದನ ಆ ಪರಕಾಷ್ಠೆ ಭಕ್ತಿ ಹೇಗಿತ್ತು ಅದನ್ನು ಸಹ ನಾವು ಕೇಳಿದ್ದೇವೆ. ಅವನ ಜೀವನದಲ್ಲಿ ಅನೇಕ ರೀತಿಯ ಸಂಕಷ್ಟಗಳು ಅನೇಕ ರೀತಿಯ ಘಟನೆಗಳು ನಡೆದವು. ಆದರೂ ಕೂಡ ಅವನ ಅಂತರಂಗದಲ್ಲಿದ್ದಂತಹ ಆ ಶ್ರೀ ವಿಷ್ಣುವಿನ ಬಗ್ಗೆ ಇದ್ದಂತಹ ಭಕ್ತಿ ಸ್ವಲ್ಪನೂ ಕಡಿಮೆ ಆಗಲಿಲ್ಲ, ಬದಲಾಗಿ ಅದು ಹೆಚ್ಚಾಗ್ತಾನೇ ಹೋಯಿತು. ಅವನು ಸತತವಾಗಿ ಆ ಮಹಾವಿಷ್ಣುವಿನ ಪ್ರೀತಿಯನ್ನು ಅನುಭವಿಸ್ತಾ ಇದ್ದ. ಹಾಗೆಯೇ ಅವನು ಶ್ರೀ ವಿಷ್ಣುವಿನ ಕೃಪಾಛತ್ರದ ಛಾಯೆಯಲ್ಲಿ ಸದಾ ಇರ್ತಾ ಇದ್ದ. ಹಾಗೆ ಅವನ ತಂದೆ ಸಹ ಅವನಿಗೆ ಬೇರೆ ಬೇರೆ ರೀತಿಯಲ್ಲಿ ಷಡ್ಯಂತ್ರಗಳನ್ನು ಮಾಡಿ ಅವನ ಭಕ್ತಿಗೆ ಭಂಗ ಮಾಡಲಿಕ್ಕೆ ನೋಡಿದರು. ಆದರೆ ಅದರಿಂದ ಕೂಡ ಅವನ ಭಕ್ತಿಗೆ ಏನೂ ಭಂಗ ಆಗಲಿಲ್ಲ. ಇಂತಹ ಪರಕಾಷ್ಠೆಯ ಭಕ್ತಿಯನ್ನು ಮಾಡಿದ ಪ್ರಹ್ಲಾದನಿಗೆ ನಾವು ಅವನ ಭಕ್ತಿಯಿಂದ ಅವನೊಬ್ಬನಿಗಾಗಿ ದೇವರು ಅವತಾರವನ್ನು ಹೇಗೆ ತಾಳಬೇಕಾಯಿತು, ಅಂತಹ ಭಗವಂತ ನರಸಿಂಹನಿಗೆ ನಾವೆಲ್ಲರೂ ಕೂಡ ಭಾವಪೂರ್ಣವಾಗಿ ವಂದನೆ ಮಾಡೋಣ. ಭಕ್ತ ಪ್ರಹ್ಲಾದ ತಾನೊಬ್ಬನೇ ಈಶ್ವರನ ಭಕ್ತಿಯನ್ನು ಮಾಡಿ ಈಶ್ವರನಲ್ಲಿ ಏಕರೂಪ ಆಗಲಿಲ್ಲ. ಜೊತೆಗೆ ಅವನೇನು ಮಾಡ್ದ, ಸಂಪೂರ್ಣ ಮಾನವ ಜಾತಿಗೆ ಅಂದರೆ ಎಲ್ಲ ಜೀವಗಳ ಕಲ್ಯಾಣಕ್ಕೋಸ್ಕರ ಅವನು ಭಕ್ತಿಯ ಅಂಶಗಳನ್ನು ಸಹ ಹೇಳಿದ್ದಾನೆ. ಇವತ್ತಿನ ಸತ್ಸಂಗದಲ್ಲಿ ನಾವು ಆ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಹಾಗಾಗಿ ನಾವೆಲ್ಲರೂ ಸಹ ಅವನ ಹಾಗೆಯೇ ಭಕ್ತಿಯನ್ನು ಹೇಗೆ ಮಾಡ್ಬೋದು ಈ ವಿಷಯವನ್ನು ಇವತ್ತು ತಿಳ್ಕೊಳ್ಳೋಣ. ನವವಿಧ ಭಕ್ತಿಯ ಬಗ್ಗೆ ನಾವಿವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಅಸುರರ ಗುರು ಶುಕ್ರಾಚಾರ್ಯರು ತಮ್ಮ ಪುತ್ರರಾದಂತಹ ಷಂಡ ಮತ್ತು ಅಮರ್ಕ ಅವರ ಜೊತೆಗಿದ್ದಂತಹ ಪ್ರಹ್ಲಾದ ಇವರಿಗೆ ರಾಜನೀತಿ ಇತ್ಯಾದಿ ಬೇರೆ ಬೇರೆ ವಿದ್ಯೆಗಳನ್ನು ಕಲಿಸ್ತಾ ಇರ್ತಾರೆ. ಆಗ ಒಂದಿನ ಹಿರಣ್ಯಕಶ್ಯಪು ಅಂದರೆ ಪ್ರಹ್ಲಾದನ ತಂದೆ ಒಂದಿನ ತನ್ನ ಪುತ್ರನನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಈ ರೀತಿಯಾಗಿ ಕೇಳ್ತಾನೆ. ಏನಂತ ಕೇಳ್ತಾನಂದರೆ, ಮಗು ಪ್ರಹ್ಲಾದ, ನೀನು ಇಷ್ಟು ದಿನ ನಿಮ್ಮ ಗುರುಗಳ ಜೊತೆಗೆ ಬೇರೆ ಬೇರೆ ಜ್ಞಾನವನ್ನು ತಿಳ್ಕೊಳ್ತಾ ಇದ್ದೀಯಾ, ಅದರ ಕೆಲವು ವಿಷಯಗಳನ್ನು ನನಗೂ ಹೇಳ್ತೀಯಾ ಅಂತ ಕೇಳ್ತಾನೆ. ಆಗ ಅವನು ಏನು ಹೇಳ್ತಾನೆ, ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾನಂತಂದರೆ, ಭಗವಂತ ವಿಷ್ಣುವಿನ 9 ರೀತಿಯ ಭಕ್ತಿಗಳಿದೆ, ಅದರ ಬಗ್ಗೆ ಹೇಳ್ತಾ ಅವನು ನವವಿಧ ಭಕ್ತಿಯ ವಿಧಗಳನ್ನು ಹಿರಣ್ಯಕಶಿಪುಗೆ ಹೇಳ್ತಾನೆ. ಅಂದರೆ ಅವನು ಯಾವ ರೀತಿಯಲ್ಲಿ ಅದನ್ನು ಉಚ್ಚಾರ ಮಾಡ್ತಾನೆ ಅಂತಂದರೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಈಶ್ವರನ ಗುಣಗಾನವನ್ನು ನಿರಂತರವಾಗಿ ಶ್ರವಣ ಮಾಡುವಂಥದ್ದು, ಅವನ ಕೀರ್ತನೆಯನ್ನು ಮಾಡುವಂಥದ್ದು, ಅವನ ಸ್ಮರಣೆಯನ್ನು ಮಾಡುವಂಥದ್ದು, ಹಾಗೆ ದಾಸ್ಯ ಭಾವದಿಂದ ಇರೋದು, ಅದರ ಜೊತೆಗೆ ಸಖ್ಯ ಭಾವ, ಹಾಗೆಯೇ ಆತ್ಮ ನಿವೇದನೆಯನ್ನು ಮಾಡೋದು, ಈ ರೀತಿಯ 9 ರೀತಿಯ ಭಕ್ತಿಯನ್ನು ಸಮರ್ಪಣ ಭಾವದಿಂದ ಮಾಡಬೇಕು ಈ ರೀತಿಯಲ್ಲಿ ಹೇಳ್ತಾನೆ. ಅಂದರೆ ನಮ್ಮ ಅಂತಃಕರಣದಲ್ಲಿ ಪರಮೇಶ್ವರನನ್ನು ಲೀನ ಮಾಡಬೇಕು ಅಂತಾದರೆ ಅದಕ್ಕೆ ಒಂದು ನವವಿಧ ಭಕ್ತಿ ಅದು ಮಾಧ್ಯಮ ಆಗುತ್ತೆ.
ಈ ನವವಿಧ ಭಕ್ತಿಯ ಮೊದಲನೇ ಮೂರು ವಿಧ ಇದೆಯಲ್ಲ, ಅಂದರೆ ಶ್ರವಣ ಮತ್ತು ಕೀರ್ತನ ಸ್ಮರಣ, ಈ ಮೂರು ಪರಮೇಶ್ವರನ ಬಗ್ಗೆ ನಮ್ಮಲ್ಲಿ ಶ್ರದ್ಧೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಹಾಗೆಯೇ ಬಾಕಿ ಮೂರೇನಿದೆ, ಪಾದ ಸೇವನೆ, ಅರ್ಚನಾ ಮತ್ತು ವಂದನ, ಈ ಮೂರು ಈಶ್ವರನ ಸಾಕಾರ ರೂಪಕ್ಕೆ ಸಂಬಂಧಪಟ್ಟವು. ಹಾಗೆಯೇ ಕೊನೆಯದು ಮೂರೇನಿದೆ ಅಂದರೆ ನಾಮಸ್ಮರಣೆಗೆ ಸಂಬಂಧಪಟ್ಟದ್ದು. ಅಂದರೆ ನಾಮಸ್ಮರಣೆ ಹೆಚ್ಚು ಮಾಡಿದರೆ ಅದರ ಮಹತ್ವ ಏನಿದೆ ಅದು ನಮ್ಮ ಗಮನಕ್ಕೆ ಬರ್ತದೆ. ಅಂದರೆ ಭಗವಂತನ ಸ್ಮರಣೆಗೆ ಸಂಬಂಧಪಟ್ಟದ್ದಾಗಿದೆ ಅದು. ಹಾಗೆ ಭಗವಂತನ ಯಶ ಗುಣ ಮುಂತಾದ ಶ್ರದ್ಧಾಯುಕ್ತ ಅಂತಃಕರಣದಿಂದ ನಾವು ಭಗವಂತನ ಸ್ಮರಣೆ ಮಾಡಿದರೆ ಕೀರ್ತನ ಮತ್ತು ಸ್ಮರಣ ಈ ಭಕ್ತಿಯಾಗ್ತದೆ. ಇದನ್ನು ನಾವಿಲ್ಲಿ ಕಲಿಬೋದು. ಹಾಗೆ ನಾವಿವತ್ತು ಶ್ರವಣ ಭಕ್ತಿಯ ಮಹತ್ವ ಏನಿದೆ ಇದನ್ನು ನಾವು ಒಂದು ಕಥೆಯ ಮೂಲಕ ತಿಳ್ಕೊಳ್ಳಿಕ್ಕಿದ್ದೇವೆ. ನಾವೆಲ್ಲರೂ ಕೀರ್ತನೆ, ಭಜನೆ, ಕತೆ ಈ ರೀತಿ ಬೇರೆ ಬೇರೆ ಮಾಧ್ಯಮದಿಂದ ಈಶ್ವರನ ಗುಣವನ್ನು ಶ್ರವಣ ಮಾಡಿರ್ತೇವೆ. ಅಂದರೆ ಈಗ ಟಿವಿಯಲ್ಲಿ ರಾಮಾಯಣದ್ದು ಸೀರಿಯಲ್ ಸಹ ಬರ್ತಾ ಇರುತ್ತೆ. ಅದರಲ್ಲಿ ಸಹ ನಾವು ಭಗವಂತನ ಚರಿತ್ರೆಯನ್ನು ಶ್ರದ್ಧೆಯಿಂದ ಕೇಳ್ತಾ ಇರ್ತೇವೆ ಮತ್ತು ನೋಡ್ತಾ ಇರ್ತೇವೆ. ಆದರೆ ಅದರಿಂದ ನಮ್ಮ ಅಂತಃಕರಣದಲ್ಲಿ ಭಕ್ತಿಯ ಕೇಂದ್ರ ನಿರ್ಮಾಣ ಆಗಬೇಕಾದ್ರೆ ನಾವೇನು ಮಾಡಬೇಕು, ಅಂದರೆ ನಾವು ಮಾಡುವ ಶ್ರವಣ ಅದು ಹೇಗಿರಬೇಕು ಅದನ್ನಿವತ್ತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಂದರೆ ನಿಜವಾದ ಭಕ್ತರ ಮನಸ್ಸಿನಲ್ಲಿ ಈಶ್ವರನ ಸ್ಮರಣೆಯನ್ನು ಬಿಟ್ಟು ಬೇರೆ ಯಾವುದೇ ಇಚ್ಛೆಗಳಿರಲ್ಲ. ಅಂದರೆ ಮೋಕ್ಷ ಪ್ರಾಪ್ತಿಯ ಇಚ್ಛೆ ಸಹ ಇರಲ್ಲ. ಅಂದರೆ ಅಷ್ಟವನ್ನು ಭಗವಂತನ ಸ್ಮರಣೆಯಲ್ಲಿ ಮಗ್ನ ಆಗಿರ್ತಾನೆ. ಭಕ್ತರ ಹೃದಯದಲ್ಲಿ ಭಕ್ತಿಯ ಜ್ಯೋತಿ ಗುರುಕೃಪೆಯಿಂದ ಮತ್ತು ಸಾಧಕರ ಕಡೆಗೆ ಹಾಗೂ ಸಂತರ ಸತ್ಸಂಗದಿಂದ ಸತತವಾಗಿ ಬೆಳಗ್ತಾ ಇರುತ್ತೆ. ಅಂದರೆ ಸಂತರ ಸತ್ಸಂಗದಿಂದ ಅವರಿಗೆ ಗುರುಕೃಪೆ ಆಗ್ತಾ ಇರುತ್ತೆ. ಹಾಗೆ ಈ ನವವಿಧ ಭಕ್ತಿಯ ಮೊದಲನೇದಾದಂತಹ ಈ ಶ್ರವಣ ಭಕ್ತಿಯೇ ಅದಾಗಿದೆ. ಅಂದರೆ ನಾವೇನು ಭಕ್ತಿಯ ಬಗ್ಗೆ ಕೇಳ್ತೇವೆ, ಶ್ರದ್ಧೆಯಿಂದ ಕೇಳ್ತೇವಲ್ಲ, ಅದೇ ಶ್ರವಣ ಭಕ್ತಿ. ಶ್ರವಣ ಭಕ್ತಿ ಈ ಶಬ್ದವನ್ನು ನಾವು ಬಹಳ ಸಲ ಕೇಳಿದ್ದೇವೆ. ಆದರೆ ಇದರ ಅರ್ಥ ಏನು ಇದನ್ನು ನಾವೀಗ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಶ್ರವಣ ಅಂತಂದರೆ ಕೇಳುವುದು, ಮತ್ತು ಶ್ರವಣ ಭಕ್ತಿ ಅಂದರೆ ನಾವು ಭಕ್ತಿಪೂರ್ವಕವಾಗಿ ಕೇಳುವಂಥದ್ದು. ನಾವೇನು ಕೇಳ್ತೇವೆ ಅದನ್ನು ಶ್ರವಣ ಭಕ್ತಿ ಅಂತ ಹೇಳ್ತಾರೆ. ನಾವು ಈಶ್ವರನ ಬಗ್ಗೆ ಎಷ್ಟೊಂದನ್ನು ಕೇಳ್ತೇವೆ, ಆದರೆ ಅದೆಲ್ಲವೂ ಕೂಡ ಶ್ರವಣ ಭಕ್ತಿಯಾಗಿದೆಯಾ? ಮತ್ತು ಶ್ರವಣ ಭಕ್ತಿ ಈ ಶಬ್ದವನ್ನು ಸಹ ನಾವು ಅನೇಕ ಬಾರಿ ಕೇಳಿದ್ದೇವೆ, ಆದರೆ ಅದಕ್ಕೂ ಮುಂದೆ ಹೋಗಿ ಶ್ರವಣ ಭಕ್ತಿಯ ನಿಜವಾದ ಅರ್ಥ ಏನು, ನಮ್ಮ ಜೀವನದಲ್ಲಿ ಶ್ರವಣ ಭಕ್ತಿ ಹೇಗೆ ಲಾಭ ಆಗುತ್ತೆ ಇದನ್ನು ನಾವು ನೋಡಬೇಕಾಗುತ್ತೆ. ಶ್ರವಣ ಭಕ್ತಿ ನಮ್ಮ ಜೀವನದಲ್ಲಿ ಅಂದರೆ ಇದು ಮೊದಲನೇ ಮೆಟ್ಟಿಲು ಅಂತ ಹೇಳ್ಬೋದು. ಮತ್ತು ಅದನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು ಭಕ್ತಿಗಾಗಿ ಅದನ್ನು ನಾವಿವತ್ತು ಕಲೀಲಿಕ್ಕಿದ್ದೇವೆ. ಸಮಾಜದಲ್ಲಿ ಬಹಳ ಜನರು ಕೀರ್ತನೆ, ಪ್ರವಚನ, ಪಾರಾಯಣ ಇವುಗಳಿಗೆಲ್ಲ ಹೋಗ್ತಾ ಇರ್ತಾರೆ, ಮತ್ತು ಕೇವಲ ಕೂತ್ಕೊಂಡು ಕೇಳ್ತೇವೆ, ಕೇಳಿ ಬರ್ತಾರೆ. ಆದರೆ ಈ ರೀತಿಯಲ್ಲಿ ಕೇವಲ ಕೇಳೋದ್ರಿಂದ ಏನೂ ಲಾಭ ಆಗಲ್ಲ, ಮತ್ತು ಅದಕ್ಕೆ ಅರ್ಥನೂ ಇರಲ್ಲ. ವಾಸ್ತವದಲ್ಲಿ ಅಂತಂದರೆ ಶ್ರವಣ ಈ ಭಕ್ತಿ ಮಾರ್ಗದ ಒಂದು ಇದೊಂದು ಪ್ರವೇಶ ದ್ವಾರ ಅಂತ ಹೇಳ್ಬೋದು. ಶ್ರವಣ ಈ ಶಬ್ದದ ನಿಜವಾದ ಅರ್ಥ ಏನು, ಮತ್ತು ಶ್ರವಣ ಭಕ್ತಿ ಈ ಶಬ್ದದ ನಿಜವಾದ ಅರ್ಥದಲ್ಲಿ ನಾವು ಯಾವ ರೀತಿ ಭಕ್ತಿಯನ್ನು ಮಾಡಬೇಕು ಅದನ್ನು ಇವತ್ತಿನ ಈ ಸತ್ಸಂಗದಲ್ಲಿ ನಾವು ಕಲೀಲಿಕ್ಕಿದ್ದೇವೆ. ವ್ಯಾವಹಾರಿಕ ಜೀವನದಲ್ಲಿ ಹೇಳೋದಾದರೆ ನಾವು ಶ್ರವಣವನ್ನು ಕೇಳೋದು ಅಂತ ಹೇಳ್ತೇವೆ. ನಮಗೆಲ್ಲರಿಗೂ ಕೂಡ ಅದು ಗೊತ್ತೇ ಇದೆ. ಅಂದರೆ ನಾವು ಯಾರನ್ನಾದರೂ ಸಂಪರ್ಕ ಮಾಡಬೇಕು ಅಂತಿದ್ದರೆ, ಅಂದರೆ ಮನುಷ್ಯನಿಗೆ ಮೂಲಭೂತವಾದಂಥದ್ದು ಈ ಶ್ರವಣದ್ದು ಅವಶ್ಯಕತೆ ಇರುತ್ತೆ. ನಮ್ಮ ಹತ್ರ ಐದು ಜ್ಞಾನೇಂದ್ರಿಯಗಳಿವೆ, ಅಂದರೆ ಪಂಚ ಜ್ಞಾನೇಂದ್ರಿಯಗಳಿವೆ. ಆದರೆ ಜ್ಞಾನ ಸಿಗೋದರ ಆರಂಭ ದೃಶ್ಯ ಮತ್ತು ಶ್ರವಣ, ಅಂದರೆ ಕಣ್ಣುಗಳಿಂದ ಮತ್ತು ಕಿವಿಗಳಿಂದ ಆಗುತ್ತೆ. ಅದರಲ್ಲಿಯೂ ಕಿವಿಯಿಂದ ನಾವೇನು ಕೇಳಿಸ್ಕೊಂಡಿರ್ತೇವೆ ಆ ಜ್ಞಾನದ ಪ್ರಕ್ರಿಯೆಯನ್ನು ನಾವು ಮೊದಲು ಆರಂಭ ಮಾಡುತ್ತೇವೆ. ಶ್ರವಣದಿಂದ ನಾವು ಗ್ರಹಣ ಮಾಡಿದಂತಹ ಜ್ಞಾನ ಬಹಳ ಸಮಯದ ತನಕ ಅದು ನೆನಪಿನಲ್ಲಿರುತ್ತೆ. ಹಾಗಾಗಿ ಶ್ರವಣ ಭಕ್ತಿಯ ಮೊದಲ ವಿಧ ಅಂತಂದರೆ ಅದು ಅಂದರೆ ಒಂಬತ್ತನೇ ವಿಧದಲ್ಲಿ ಒಂಬತ್ತು ನವವಿಧ ಭಕ್ತಿಯಲ್ಲಿ ಶ್ರವಣ ಭಕ್ತಿ ಮೊದಲನೇ ವಿಧ ಅಂತ ಹೇಳ್ಬೋದು.
ನಾವು ಶ್ರವಣ ಭಕ್ತಿಯ ಬಗ್ಗೆ ನಮ್ಮ ಜೀವನದಲ್ಲಿ ವ್ಯಾವಹಾರಿಕ ಉದಾಹರಣೆಯನ್ನು ನೋಡೋದಾದರೆ ಅಂದರೆ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನಾವು ಭೇಟಿಯಾಗಲಿಕ್ಕೆ ಹೋಗಲಿಕ್ಕಿದೆ ಅಂತ ಇಟ್ಕೊಳ್ಳೋಣ. ಅಂದರೆ ಅವನನ್ನು ನಾವು ಈ ಮೊದಲು ಯಾವತ್ತೂ ಭೇಟಿಯಾಗಲಿಲ್ಲ, ಮೊದಲನೇ ಬಾರಿ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದೇವೆ. ಆಗ ನಾವೇನು ವಿಚಾರ ಮಾಡ್ತೇವೆ, ಆ ವ್ಯಕ್ತಿಯ ಬಗ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಹಿತಿಯನ್ನು ನಾವು ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅಂದರೆ ಆ ವ್ಯಕ್ತಿ ನೋಡಲಿಕ್ಕೆ ಹೇಗಿದ್ದಾನೆ, ಅವನೇನು ಕೆಲಸ ಮಾಡ್ತಾ ಇದ್ದಾನೆ, ಅವನ ಇಷ್ಟ ಅನಿಷ್ಟಗಳೇನಿದೆ, ಅಂದರೆ ಅವನು ಎಲ್ಲಿ ವಾಸ ಮಾಡ್ತಾನೆ, ಎಲ್ಲ ವಿಚಾರಗಳನ್ನು ನಾವು ಸಂಗ್ರಹ ಮಾಡ್ತೇವೆ. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಸ್ತರದಲ್ಲಿ ವಿಚಾರ ಮಾಡೋದಾದರೆ ಈಶ್ವರನ ಭಕ್ತಿಯನ್ನು ನಮಗೆ ಮಾಡಲಿಕ್ಕಿದೆ. ಅದಕ್ಕೋಸ್ಕರ ನಾವು ಹೇಗೆ ವಿಚಾರ ಮಾಡಬೇಕಂದ್ರೆ ಆ ಭಗವಂತನ ಸ್ವರೂಪ ಹೇಗಿದೆ ಅವನನ್ನು ತಿಳ್ಕೊಳ್ಬೇಕಾದ್ರೆ, ಅಂದರೆ ಆ ಭಗವಂತನ ಸ್ವರೂಪವನ್ನು ತಿಳ್ಕೊಳ್ಬೇಕಾದ್ರೆ ನನ್ನ ಆರಾಧ್ಯ ದೇವರಿಗೆ ಏನು ಇಷ್ಟ ಇದೆ, ಅವನ ಪ್ರಾಪ್ತಿಯನ್ನು ಮಾಡಬೇಕಾದ್ರೆ ನಾನು ಯಾವ್ಯಾವ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು, ಇದೆಲ್ಲವನ್ನು ಕೇಳ್ಕೊಳ್ಳದೆ ಅಥವಾ ತಿಳ್ಕೊಳ್ಳದೆ ನಮಗಿದನ್ನು ಆಚರಣೆಯಲ್ಲಿ ತರಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ಈ ಶ್ರವಣ ಭಕ್ತಿಗೆ ಮೊದಲ ಚರಣ ಅಂತ ಹೇಳ್ತಾರೆ. ಭಗವಂತನ ನಾಮ ಮತ್ತು ಅವನ ಗುಣಗಳ ಸಂಕೀರ್ತನೆಯನ್ನು ಕೇಳುವಂಥದ್ದು ಇದು ಭಕ್ತಿಯ ಮೊದಲಿನ ಮೆಟ್ಟಿಲು. ಭಕ್ತಿಯ ಈ ವಿಧದಲ್ಲಿ ಈಶ್ವರನ ಗುಣಗಾನವನ್ನು ನಾವು ಕೇಳಲಿಕ್ಕಿರುತ್ತೆ. ಆ ಭಗವಂತನ ವಿಚಾರವನ್ನು ಕೇಳಿ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಎಲ್ಲೆಲ್ಲಿ ಭಗವಂತನ ಕಾರ್ಯ ಆಗ್ತಾ ಇರುತ್ತೋ, ಭಗವಂತ ಯಾವುದಾದ್ರೂ ಭಗವಂತನ ಕಾರ್ಯ ಪ್ರಾರಂಭ ಆಗಿರುತ್ತೋ ಅದನ್ನು ನಾವು ಶ್ರವಣದ ಮಾಧ್ಯಮದಿಂದ ತಿಳ್ಕೊಳ್ತೇವೆ. ಭಗವಂತನ ಬಗ್ಗೆ ಏನೆಲ್ಲ ನಮಗೆ ಕೇಳಲಿಕ್ಕೆ ಸಿಗ್ತದೋ ಅದೆಲ್ಲವನ್ನು ನಾವು ನಮ್ಮ ಹೃದಯದಲ್ಲಿ ಜೋಪಾನವಾಗಿಟ್ಕೊಳ್ಬೇಕು. ಈ ಶ್ರವಣದ ಮಾಧ್ಯಮದಿಂದ ಭಗವಂತನ ಅನುಸಂಧಾನದಲ್ಲಿ ನಾವು ಸತತವಾಗಿ ಇರಬೇಕು. ಶ್ರವಣದ ಮಹತ್ವವನ್ನು ಭಗವಂತ ನಮಗೆ ಉದಾಹರಣೆ ಮೂಲಕ ತೋರಿಸ್ತಾ ಇದ್ದಾನೆ. ಈ ಶ್ರವಣ ಭಕ್ತಿಗೆ ಒಂದು ಆದರ್ಶ ಉದಾಹರಣೆ ಅಂತಂದರೆ ಪರೀಕ್ಷಿತ ಮಹಾರಾಜ. ಅವನು ಶ್ರವಣ ಭಕ್ತಿ ಅಂತಂದರೆ ಅವನು ಆ ಭಕ್ತಿಯ ಮೂಲಕ ಈಶ್ವರನ ಪ್ರಾಪ್ತಿಯನ್ನು ಮಾಡಿಕೊಂಡ. ಇಂತಹ ರಾಜ ಪರೀಕ್ಷಿತನ ನೆನಪು ನಮಗೆ ಆಗುತ್ತೆ. ಪರೀಕ್ಷಿತ ರಾಜ ಅರ್ಜುನನ ಪುತ್ರ ಅಭಿಮನ್ಯುವಿನ ಮಗ. ಪರೀಕ್ಷಿತ ರಾಜ ಧರ್ಮಾತ್ಮ ಮತ್ತು ಅವನು ಸತ್ಯನಿಷ್ಠ ಕೂಡ ಆಗಿರ್ತಾನೆ. ಪರೀಕ್ಷಕ ರಾಜ್ಯ ಪ್ರಾಪ್ತಿಯಾದ ನಂತರ ಅವನು ಅಶ್ವಮೇಧ ಯಜ್ಞವನ್ನು ಮಾಡ್ತಾನೆ. ಆನಂತರ ಕೊನೆಯಲ್ಲಿ ಅವನು ಅಂದರೆ ಪ್ರತ್ಯಕ್ಷ ದೇವತೆಗಳನ್ನು ಕರೆದು ಹವಿಸ್ಸನ್ನು ಅರ್ಪಿಸ್ತಾನೆ. ಅಂದರೆ ದೇವತೆಗಳು ಸಹ ಪ್ರತ್ಯಕ್ಷ ಬಂದು ಅದನ್ನು ಸ್ವೀಕಾರ ಮಾಡ್ತಾರೆ. ಇದೇ ರಾಜನ ಕಾಲದಲ್ಲಿ ದ್ವಾಪರಯುಗ ಮುಗ್ದು ಕಲಿಯುಗ ಆರಂಭ ಆಗಿರುತ್ತೆ. ಇಂತಹ ರಾಜನ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಾವೀಗ ನೋಡೋಣ. ಒಂದಿನ ಪರೀಕ್ಷಿತ ರಾಜ ಧನುಸ್ಸನ್ನು ಹಿಡ್ಕೊಂಡು ಶಿಕಾರಿಗಾಗಿ ಅಂದರೆ ಬೇಟೆಗಾಗಿ ಕಾಡಿಗೆ ಹೋಗ್ತಾನೆ. ಪ್ರಾಣಿಗಳ ಹಿಂದೆ ಓಡಿ ಓಡಿ ಅವನಿಗೆ ತುಂಬ ಸುಸ್ತಾಗಿರುತ್ತೆ. ಮತ್ತು ಅವನೇನು ಮಾಡ್ತಾನಂದರೆ ಅವನಿಗೆ ತುಂಬ ಹಸಿವು ಆಗಿರುತ್ತೆ, ಬಾಯಾರಿಕೆಯೂ ತುಂಬ ಆಗಿರುತ್ತೆ. ಅಕ್ಕಪಕ್ಕದಲ್ಲಿ ಎಲ್ಲಿ ನೋಡಿದರೂ ಕೂಡ ಕೆರೆ ಸರೋವರಗಳು ಯಾವುದೂ ಕಾಣಿಸಲ್ಲ. ಆಗ ಅವನೇನು ಮಾಡ್ತಾನಂದರೆ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಒಬ್ಬರು ಋಷಿಯ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಆ ಋಷಿ ಧ್ಯಾನ ಮಗ್ನನಾಗಿರ್ತಾರೆ. ಆದರೆ ಇವನು ಬಾಯಾರಿಕೆಯಿಂದ ಇವನದು ಗಂಟಲು ಒಣಗೋಗಿರುತ್ತೆ. ಆದರೆ ಅವನಿಗೆ ನಿಮಗೆ ನೀರು ಬೇಕಂತ ಕೇಳೋರು ಸಹ ಯಾರೂ ಇರಲಿಲ್ಲ. ಹಾಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ನೋಡಿದರೆ ಕೂತ್ಕೊಳ್ಳಿಕ್ಕೂ ಕೂಡ ಯಾವುದೇ ಆಸನಗಳು ಇರೋದಿಲ್ಲ. ಹಾಗೆ ನೆಲದ ಮೇಲಾದರೂ ಕೂತ್ಕೊಳ್ಳಿ ಅಂತ ಹೇಳಲಿಕ್ಕೆ ಅಲ್ಲಿ ಯಾರೂ ಇರಲ್ಲ. ಆಗ ರಾಜ ಅಂತಂದರೆ ಅವನಿಗೆ ಅನೇಕ ರೀತಿಯ ಆಧಾರ ಆತಿಥ್ಯಗಳು ಸಿಗ್ತಾ ಇರುತ್ತೆ. ಇಂಥ ಸಮಯದಲ್ಲಿ ಯಾರೂ ಅವನನ್ನು ವಿಚಾರಿಸದೇ ಇದ್ದದರಿಂದ ಅವನಿಗೆ ತುಂಬ ಅಪಮಾನ ಆಗುತ್ತೆ. ಆ ಅಪಮಾನದಿಂದಾಗಿ ಅವನಿಗೆ ಕೋಪನೂ ಬರುತ್ತೆ. ಆ ಕೋಪದಿಂದ ಅವನೇನು ಮಾಡ್ತಾನಂದರೆ ಅವನ ಜೀವನದಲ್ಲಿ ಇಂಥ ಪ್ರಸಂಗ ಮೊದಲ ಬಾರಿ ನಡೆದಿರುತ್ತೆ. ಮೊದಲೇ ಅವನಿಗೆ ಹಸಿವು ಮತ್ತು ಬಾಯಾರಿಕೆ ತುಂಬ ಆಗಿರುತ್ತೆ. ಅದರಿಂದ ಅವನು ತುಂಬ ಕಂಗಾಲಾಗಿ ಹೋಗಿರ್ತಾನೆ. ಹಾಗೆ ಅವನು ಅಲ್ಲಿಂದ ವಾಪಸ್ ಹೋಗುವಾಗ ತುಂಬ ಕೋಪಿಷ್ಟನಾಗಿ ಏನು ಮಾಡ್ತಾನಂದರೆ ಅಲ್ಲಿದ್ದಂತಹ ಒಂದು ಸತ್ತ ಹಾವನ್ನು ತನ್ನ ಧನುಷ್ಯದಿಂದ ತೆಗೆದು ಅದರ ತುದಿಯಿಂದ ಋಷಿಯ ಆ ಕುತ್ತಿಗೆಗೆ ಸುತ್ತಿ ಹಾಕಿರ್ತಾನೆ ಅವನು. ಆಮೇಲೆ ಅವನು ತನ್ನ ರಾಜಧಾನಿ ಕಡೆಗೆ ಹೊರಟೋಗ್ತಾನೆ. ಆ ಸಮಯದಲ್ಲಿ ಆ ರಾಜನ ಮೇಲೆ ಕಲಿಯುಗದ ಪ್ರಭಾವ ಕೂಡ ಬಿದ್ದಿತ್ತು ಅಂತ ಹೇಳ್ತಾರೆ.
ಅದರಿಂದಾಗಿ ಅವನಿಂದ ಈ ರೀತಿಯ ಒಂದು ಕೃತ್ಯ ಆಯಿತು ಅಂತ ಹೇಳ್ತಾರೆ. ರಾಜ ಈ ರೀತಿ ಆ ಋಷಿಮುನಿಗಳಿಗೆ ಮಾಡಿದ್ದು ಅವನ ಅಂದರೆ ಆ ಋಷಿಮುನಿಗಳ ಪುತ್ರನಿಗೆ ತಿಳಿಯುತ್ತೆ. ಆ ಪುತ್ರ ಹೇಗಿರ್ತಾನಂದರೆ ಅವನು ಬಹಳ ತೇಜಸ್ವಿಯಾಗಿರ್ತಾನೆ. ಯಾವಾಗ ರಾಜ ತನ್ನ ತಂದೆ ಜೊತೆ ಈ ರೀತಿ ಅಸಭ್ಯವಾಗಿ ವರ್ತಿಸಿದ ವಿಷಯ ಅವನಿಗೆ ಗೊತ್ತಾಗುತ್ತೋ ಆಗ ಅವನು ಶಾಪ ಕೊಡ್ತಾನೆ. ಯಾವ ರೀತಿಯಲ್ಲಿ ಶಾಪ ಕೊಡ್ತಾನೆ ಅವನು? ಇವತ್ತಿನಿಂದ 7 ದಿನದ ಒಳಗೆ ತಕ್ಷಕ ಸರ್ಪ ಆ ರಾಜನನ್ನು ಕಡಿಲಿ, ಈ ರೀತಿಯಲ್ಲಿ ಶಾಪವನ್ನು ಕೊಡ್ತಾನೆ. ಹಾಗೆ ಈ ರಾಜ ಏನು ಮಾಡ್ತಾನೆ, ಅಷ್ಟರಲ್ಲಿ ತನ್ನ ರಾಜಧಾನಿಗೆ ತಲುಪಿರ್ತಾನೆ. ಆನಂತರ ಅವನು ಈ ವಿಚಾರ ಮಾಡ್ತಾನೆ ಅಲ್ಲಿಂದ, ಅಂದರೆ ಅವನಿಗೆ ಆಮೇಲೆ ಗೊತ್ತಾಗುತ್ತೆ ನಾನು ತಪ್ಪು ಮಾಡಿದ್ದೇನೆ, ನನ್ನಿಂದ ನಿಂದನೀಯ ಕೃತ್ಯ ಆಗಿದೆ, ಇದಕ್ಕೋಸ್ಕರ ನಾನು ಪ್ರಾಯಶ್ಚಿತ್ತವನ್ನು ತಗೊಳ್ಬೇಕು, ನಾನು ಅನಾವಶ್ಯಕ ಆ ನಿರಪರಾಧಿ ಮಹಾತ್ಮರಿಗೆ ಅಪಮಾನ ಮಾಡಿದ್ರಿಂದ ನನಗೆ ಭಯಂಕರವಾದಂತಹ ಯಾವುದಾದ್ರೂ ಖಂಡಿತ ಸಂಕಟ ಬರಲಿ, ಮತ್ತದು ಖಂಡಿತವಾಗ್ಲೂ ಬರಲಿಕ್ಕೇ ಇದೆ. ಈ ರೀತಿಯಲ್ಲಿ ಅವನು ವಿಚಾರ ಮಾಡ್ತಾ ಇರ್ತಾನೆ, ಯಾಕಂದರೆ ಅದರಿಂದಾದರೂ ನನಗೆ ಈ ಪಾಪದಿಂದ ಮುಕ್ತಿ ಸಿಗಲಿ, ಪ್ರಾಯಶ್ಚಿತ ಸಿಗಲಿ, ಈ ರೀತಿಯಲ್ಲಿ ಅವನು ವಿಚಾರ ಮಾಡ್ತಾನೆ. ಇದರಿಂದ ನನ್ನಿಂದ ಪುನಃ ಇಂತಹ ತಪ್ಪು ಘಟಿಸಬಾರ್ದು, ಈ ರೀತಿಯಲ್ಲಿ ಒಂದು ವಿಚಾರ ಇರುತ್ತೆ. ಪರೀಕ್ಷಿತ ರಾಜ ಈ ರೀತಿಯಲ್ಲಿ ವಿಚಾರ ಮಾಡ್ತಾ ಇರುವಾಗಲೇ ಅವನಿಗೆ ಗೊತ್ತಾಗುತ್ತೆ ಆ ಋಷಿಪುತ್ರ ತನಗೆ ಶಾಪವನ್ನು ನೀಡಿದ್ದಾನೆ, ಮತ್ತು ಆ ತಕ್ಷಕ ಸರ್ಪ ಬಂದು ನನಗೆ ಕಡಿಲಿಕ್ಕಿದೆ, ಈ ವಿಚಾರ ಗೊತ್ತಾಗುತ್ತೆ. ಆದರೆ ಆ ರಾಜನಿಗೆ ಏನೂ ಕೆಟ್ಟದನ್ಸಲ್ಲ, ಅದರ ಜೊತೆಗೆ ದುಃಖನೂ ಆಗಲ್ಲ. ಬದಲಾಗಿ ಅವನು ಯಾವ ರೀತಿ ವಿಚಾರ ಮಾಡ್ತಾನೆ ಅಂತಂದರೆ, ಸಂಸಾರದಲ್ಲಿ ಆಸಕ್ತನಾಗಿರೋದಕ್ಕಿಂತ ನನಗೆ ಬೇಗ ವೈರಾಗ್ಯ ಪ್ರಾಪ್ತ ಮಾಡುವಂತಹ ಆ ತಕ್ಷಕ ರೂಪಿ ಮೃತ್ಯು ಬಂದ್ರೇ ಒಳ್ಳೆಯದು, ಈ ರೀತಿಯಲ್ಲಿ ಅವನು ವಿಚಾರ ಮಾಡ್ತಾನೆ. ಮತ್ತು ಎಲ್ಲ ಸುಖವನ್ನು ತ್ಯಾಗ ಮಾಡಿ ಭಗವಂತ ಶ್ರೀಕೃಷ್ಣನ ಚರಣಗಳ ಸೇವೆಯೇ ಸರ್ವಶ್ರೇಷ್ಠ ಅಂತ ತಿಳ್ಕೊಂಡು ಆ ಮರಣ ಉಪವಾಸ ವ್ರತವನ್ನು ಪಾಲನೆ ಮಾಡ್ತಾ ಗಂಗಾ ನದಿಯ ತೀರದಲ್ಲಿ ಹೋಗಿ ಕೂತ್ಕೊಳ್ತಾನೆ. ಅನನ್ಯ ಭಾವದಿಂದ ಶ್ರೀಕೃಷ್ಣನ ಚರಣ ಕಮಲಗಳನ್ನು ಧ್ಯಾನ ಮಾಡ್ತಾ ಅವನು ಕೂತ್ಕೊಂಡಿರಬೇಕಾದ್ರೆ ಅಲ್ಲಿ ಕೆಲವು ಋಷಿಮುನಿಗಳು ತಮ್ಮ ಶಿಷ್ಯರ ಜೊತೆಗೆ ಬರ್ತಾರೆ. ಆ ಋಷಿಗಳು ಬಂದದನ್ನು ನೋಡಿದಂತಹ ರಾಜ ಪರೀಕ್ಷಿತ ಏನು ಮಾಡ್ತಾನಂದರೆ, ಎಲ್ಲರನ್ನು ಕೂಡ ಯೋಗ್ಯ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸತ್ಕಾರವನ್ನು ಮಾಡ್ತಾನೆ, ಮತ್ತು ಅವರ ಚರಣಗಳಿಗೆ ತನ್ನ ಮಸ್ತಕವನ್ನಿಟ್ಕೊಂಡು ನಮಸ್ಕಾರ ಮಾಡ್ತಾನೆ. ಹಾಗೆ ಅವರ ಎದುರಿನಲ್ಲಿ ನಿಂತ್ಕೊಂಡು ಶುದ್ಧ ಹೃದಯದಿಂದ ಕೈ ಜೋಡಿಸಿ ರಾಜ ಪರೀಕ್ಷಿತ ಹೇಳ್ತಾನೆ. ಅವನು ಹೇಗೆ ಹೇಳ್ತಾನಂದರೆ, ನಾನು ಯಾವಾಗಲೂ ಮನೆಯಲ್ಲಿ ಅಂದರೆ ಮನೆ ಮಾರು ಇಂಥದ್ರಲ್ಲಿ ಆಸಕ್ತಿಯನ್ನಿಟ್ಕೊಂಡ ಕಾರಣ ಪಾಪಿಯೇ ಆಗಿದ್ದೇನೆ. ಹಾಗಾಗಿ ಭಗವಂತನೇ ಆ ಬ್ರಾಹ್ಮಣನ ಶಾಪದ ರೂಪದಲ್ಲಿ ನನ್ನ ಮೇಲೆ ಕೃಪೆ ತೋರಲಿಕ್ಕೆ ಬಂದಿದ್ದಾನೆ. ಈ ಶಾಪ ವೈರಾಗ್ಯವನ್ನು ಉತ್ಪನ್ನ ಮಾಡುವಂಥದ್ದಾಗಿದೆ, ಯಾಕಂದರೆ ಇಂತಹ ರೀತಿಯ ಶಾಪದಿಂದ ಸಂಸಾರದಲ್ಲಿ ಆಸಕ್ತರಾಗಿರುವಂತಹ ಮನುಷ್ಯರು ಭಯಭೀತರಾಗೋದಕ್ಕಿಂತ ವಿರಕ್ತನಾಗ್ತಾನೆ ಅಂತ ಹೇಳ್ತಾನೆ. ಹಾಗೆಯೇ ನಾನು ನನ್ನ ಚಿತ್ತವನ್ನು ಭಗವತ್ ಚರಣಗಳಿಗೆ ಸಮರ್ಪಣೆ ಮಾಡಿದ್ದೇನೆ, ಶರಣಾಗಿರುವಂತಹ ನನ್ನ ಮೇಲೆ ನೀವು ಮತ್ತು ಗಂಗಾ ಮಾತೆಯು ಅನುಗ್ರಹ ಮಾಡಿರಿ ಅಂತ ಅವನು ಬೇಡ್ಕೊಳ್ತಾನೆ. ಬ್ರಾಹ್ಮಣ ಕುಮಾರನ ಶಾಪದಿಂದ ತಕ್ಷಕ ಬಂದು ನನ್ನನ್ನು ಕಡಿಲಿ, ಆದರೆ ನನಗಿದ್ರ ಚಿಂತೆ ಇಲ್ಲ, ತಾವು ಭಗವಂತನ ಆ ರಸಮಯ ಲೀಲೆಗಳ ಗಾಯನವನ್ನು ಮಾಡಿ ನನಗೆ ನನ್ನ ಕರ್ಮಕ್ಕನುಸಾರ ಅದು ನಾನು ಯಾವ ರೀತಿ ತಪ್ಪು ಮಾಡಿದೆನೋ ಆ ತಪ್ಪಿಗನುಸಾರ ನನಗೆ ಆಯಾ ಯೋನಿಯಲ್ಲಿಯೇ ನನಗೆ ಜನ್ಮವನ್ನು ನೀಡಿರಿ. ಹಾಗೆ ಭಗವಂತ ಶ್ರೀಕೃಷ್ಣನ ಚರಣಗಳಲ್ಲಿ ನನಗೆ ಪ್ರೀತಿಯಲ್ಲಿ ಇರುವಂತೆ ಮಾಡಿ, ಮತ್ತು ಅವರ ಚರಣಗಳಲ್ಲಿ ನನಗೆ ಆಶ್ರವನ್ನು ನೀಡಿರಿ, ಮತ್ತು ಮಹಾತ್ಮರ ಸತ್ಸಂಗವೂ ಕೂಡ ನನಗೆ ಸಿಗಲಿ. ಹಾಗೆಯೇ ಎಲ್ಲ ಪ್ರಾಣಿ ಮಾತ್ರರಲ್ಲಿ ನಾನು ಮೈತ್ರಿಯಿಂದ ಇರುವಂತಾಗಲಿ, ಈ ರೀತಿಯಲ್ಲಿ ನನಗೆ ಆಶೀರ್ವಾದವನ್ನು ಮಾಡಿ ಅಂತ ಅವನು ಆ ಋಷಿಮನಿಗಳಲ್ಲಿ ಬೇಡ್ಕೊಳ್ತಾನೆ. ರಾಜ ಪರೀಕ್ಷಿತನ ಭಕ್ತಿಭರಿತವಾದಂತಹ ಆ ಮಾತುಗಳನ್ನು ಕೇಳಿ ಆಕಾಶದಿಂದ ದೇವತೆಗಳು ಅಂದರೆ ಹಾಡಿ ಹೊಗಳಲಿಕ್ಕೆ ಆರಂಭ ಮಾಡ್ತಾರೆ, ಅಂದರೆ ಪ್ರಶಂಸೆಯನ್ನು ಮಾಡ್ತಾರೆ. ಹಾಗೆಯೇ ಪೃಥ್ವಿಯ ಮೇಲೆ ಹೂಗಳ ಸುರಿಮಳೆಯನ್ನೇ ಸುರಿಸ್ತಾರೆ ಅವರು, ಮತ್ತು ಪದೇ ಪದೇ ನಗಾರಿಗಳನ್ನು ಬಾರಿಸತೊಡಗ್ತಾರೆ. ಅಲ್ಲಿದ್ದಂತಹ ಮಹರ್ಷಿಗಳು ರಾಜ ಪರೀಕ್ಷಿತನ ಪ್ರಶಂಸೆಯನ್ನು ಮಾಡ್ತಾರೆ. ರಾಜ ಪರೀಕ್ಷಿತ ಅವರಲ್ಲಿ ಭಗವಂತನ
ಮನೋಹರ ಚರಿತ್ರೆಯನ್ನು ಕೇಳಬೇಕೆಂಬ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಆಗ ಪೃಥ್ವಿಯಲ್ಲಿ ಸ್ವೇಚ್ಛೆಯಿಂದ ಸಂಚರಿಸಬಹುದಾದಂಥ ಯಾರಿಂದ ಕೂಡ ಏನನ್ನೂ ಅಪೇಕ್ಷೆ ಪಡೆದ ವ್ಯಾಸಪುತ್ರ ಭಗವಂತ ಶುಕದೇವರು ಅಲ್ಲಿ ಪ್ರತ್ಯಕ್ಷನಾಗ್ತಾರೆ. ರಾಜ ಪರೀಕ್ಷಿತ ಅವರಿಗೆ ನಮಸ್ಕಾರ ಮಾಡಿ ಈ ರೀತಿಯಲ್ಲಿ ಹೇಳ್ತಾನೆ, ಹೇ ಭಗವಂತರೇ, ನೀವೇ ಮನುಷ್ಯರು ಏನು ಕೇಳಬೇಕು, ಯಾವ ಜಪ ಮಾಡಬೇಕು, ಯಾವ ಕರ್ಮವನ್ನು ಮಾಡಬೇಕು ಮತ್ತು ಯಾವುದನ್ನು ತ್ಯಾಗ ಮಾಡಬೇಕು, ಇದರ ಬಗ್ಗೆ ನಮಗೆ ಮಾರ್ಗದರ್ಶನ ಮಾಡಿ, ಈ ರೀತಿಯಲ್ಲಿ ಬೇಡ್ಕೊಳ್ತಾನೆ. ಆಗ ಎಲ್ಲ ಧರ್ಮಗಳ ಧರ್ಮವನ್ನು ತಿಳಿದಿರುವಂತಹ ವ್ಯಾಸಪುತ್ರ ಭಗವಾನ್ ಶುಕದೇವರು ಅವನಿಗೆ ಉತ್ತರವನ್ನು ನೀಡ್ತಾರೆ. ಅಂದರೆ ಭಗವಂತನ ಆ ಲೀಲಾ ಕಥೆಯನ್ನು ಕೇಳಬೇಕಂತೇಳಿ ರಾಜ ಪರೀಕ್ಷಿತ ಮಾಡಿದಂಥ ಪ್ರಾರ್ಥನೆಯಿಂದ ಶುಕದೇವರು ಬಹಳ ಪ್ರಸನ್ನರಾಗ್ತಾರೆ. ಅಂದರೆ ಅವನು ಅವನಿಗೆ ಒಬ್ಬನಿಗೋಸ್ಕರ ಕೇಳಲಿಲ್ಲ, ಸಂಪೂರ್ಣ ಮನುಕುಲಕ್ಕಾಗಿ ಅವನು ಪ್ರಾರ್ಥನೆಯನ್ನು ಮಾಡಿದ್ದ. ಅದರಿಂದಾಗಿ ಶುಕದೇವರು ಸಹ ಪ್ರಸನ್ನರಾಗ್ತಾರೆ. ಬ್ರಹ್ಮಕಲ್ಪದ ಆರಂಭದಲ್ಲಿ ಸ್ವತಃ ಭಗವಂತನು ಬ್ರಹ್ಮದೇವನಿಗೆ ಹೇಳಿದಂತಹ ವೇದ ಸಮಾನವಾಗಿರುವಂತಹ ಶ್ರೀಮದ್ ಭಗವತ್ ಮಹಾಪುರಾಣವನ್ನು ಶುಕದೇವರು ರಾಜಪರೀಕ್ಷಿತನಿಗೆ ಹೇಳ್ತಾರೆ. ತಕ್ಷಕ ಎಲ್ಲಿವರೆಗೆ ಕಡಿಲಿಕ್ಕೆ ಬರ್ತಾನೋ, ಅಂದರೆ ಆ ರಾಜನಿಗೆ ಅಲ್ಲಿ ತನಕ 7 ದಿನಗಳ ತನಕ ರಾಜ ಪರೀಕ್ಷಿತ ಸಂಪೂರ್ಣವಾಗಿ ಶ್ರೀಮದ್ ಭಾಗವತದ ಉಪದೇಶವನ್ನು ಕೇಳ್ತಾನೆ. ಅಂದರೆ ಅವರು ನೀಡ್ತಾರೆ ಇವನಿಗೆ ಉಪದೇಶವನ್ನು. ಆಗ ರಾಜ ಏನು ಹೇಳ್ತಾನಂದರೆ, ಭಗವಂತ ಕರುಣೆಯ ಮೂರ್ತ ರೂಪವೇ ಆಗಿರುವ ತಾವು ನನ್ನ ಮೇಲೆ ಕೃಪೆಯನ್ನು ತೋರಿ ನನಗೆ ಅನಾದಿ ಅನಂತ ಶಾಂತಿ ಸ್ವರೂಪ ಬ್ರಹ್ಮನಲ್ಲಿ ಸ್ಥಿರವಾಗಿರಿಸಿ ನನಗೆ ಅಭಯವನ್ನು ನೀಡಿದ್ರಿ. ಈಗ ನನಗೆ ತಕ್ಷಕಾಗಲಿ ಅಥವಾ ಯಾವುದೇ ರೀತಿಯ ಮೃತ್ಯು ಬಂದರೂ ಕೂಡ ನನಗೆ ಯಾವುದೇ ಭಯ ಇಲ್ಲ. ಈಗ ತಾವು ನನಗೆ ಅನುಮತಿ ನೀಡಿದರೆ ನಾನು ಮೌನ ಧಾರಣೆಯನ್ನು ಮಾಡಿ ನನ್ನ ಎಲ್ಲ ಕಾಮನೆಗಳ ಸಂಸ್ಕಾರವನ್ನು ಇಲ್ಲವಾದಂತಹ ಚಿತ್ತಕ್ಕೆ, ಅಂದರೆ ಆ ಪರಮಾತ್ಮನಲ್ಲಿ ವಿಲೀನಗೊಳಿಸಿ ನನ್ನ ಪ್ರಾಣವನ್ನು ನಾನು ತ್ಯಾಗ ಮಾಡ್ತೇನೆ. ನನ್ನ ಅಜ್ಞಾನ ಈಗ ಶಾಶ್ವತವಾಗಿ ಇಲ್ಲ ಆಗಿದೆ, ಅಂದರೆ ಅಜ್ಞಾನ ನಷ್ಟ ಆಗಿದೆ. ಭಗವಂತನ ಆ ಪರಮ ಕಲ್ಯಾಣ ರೂಪ ಸ್ವರೂಪವಾದಂತಹ ಆ ಸಾಕ್ಷಾತ್ಕಾರವನ್ನು ನೀವು ನನಗೆ ಮಾಡಿಸಿದ್ರಿ. ಈ ರೀತಿಯಲ್ಲಿ ರಾಜ ಪರೀಕ್ಷಿತ ಮಹರ್ಷಿ ಸುಖದೇವರ ಹತ್ರ ಪೂಜೆಯನ್ನು ಮಾಡ್ತಾನೆ ಮತ್ತು ತುಂಬ ಕೃತಜ್ಞತಾ ಭಾವದಿಂದ ಅವರಲ್ಲಿ ಈ ರೀತಿಯಲ್ಲಿ ಹೇಳ್ತಾನೆ. ಆಗ ಪರೀಕ್ಷಿತ ತನ್ನ ಅಂತರಾತ್ಮವನ್ನು ಪರಮಾತ್ಮನೊಂದಿಗೆ ಏಕರೂಪಗೊಳಿಸಿ ಅವನು ಧ್ಯಾನಮಗ್ನಾಗ್ತಾನೆ. ಆ ಸಮಯದಲ್ಲಿ ಅವನ ಶ್ವಾಸೋಚ್ಛ್ವಾಸವು ಕೂಡ ನಡೀತಾ ಇರಲ್ಲ, ಅಂದರೆ ಅವನು ಸಂಪೂರ್ಣವಾಗಿ ಬ್ರಹ್ಮ ಸ್ವರೂಪದಲ್ಲಿ ಏಕರೂಪನಾಗಿರ್ತಾನೆ. ಆಮೇಲೆ ಹೇಗೆ ಇಚ್ಛೆ ಇತ್ತು ಆ ರೂಪವನ್ನು ಧರಿಸಿ ಬರುವಂತ ಅಂದರೆ ತಕ್ಷಕ ಅವನು ಯಾವುದೇ ರೀತಿಯ ರೂಪವನ್ನು ಧರಿಸಿ ಬರ್ಬೋದು, ಹಾಗೆ ಅವನು ಬ್ರಾಹ್ಮಣ ರೂಪದಲ್ಲಿ ರೂಪವನ್ನು ಧರಿಸಿ ಬರ್ತಾನೆ ತಕ್ಷಕ. ಹಾಗೆ ರಾಜನ ಸಮೀಪ ಬರ್ತಾ ಇದ್ದ ಹಾಗೆ ಪುನಃ ಸರ್ಪ ರೂಪವನ್ನು ಧರಿಸಿ ರಾಜನನ್ನು ಕಡಿತಾನೆ. ಅದರ ಮೊದಲೇ ರಾಜ ಏನಾಗಿರ್ತಾನಂದರೆ ಬ್ರಹ್ಮ ಸ್ವರೂಪನಾಗಿರ್ತಾನೆ. ಈಗ ತಕ್ಷಕನ ಆ ವಿಷದ ಅಗ್ನಿಯಿಂದ ಸಂಪೂರ್ಣ ರಾಜನ ಶರೀರ ತಕ್ಷಣವೇ ಅದು ಸುಟ್ಟು ಭಸ್ಮ ಆಗುತ್ತೆ. ಆ ಸಂದರ್ಭದಲ್ಲಿ ಎಂತಹ ಘಟನೆ ನಡೆಯುತ್ತೆ ಅಂತಂದರೆ, ಆಗ ಪೃಥ್ವಿ ಆಕಾಶ ಮತ್ತು ಎಲ್ಲ ದಿಕ್ಕುಗಳಲ್ಲಿ ದೊಡ್ಡ ಹಾಹಾಕಾರ ತುಂಬುತ್ತೆ. ರಾಜ ಪರೀಕ್ಷಿತನ ಆ ಪರಮಗತಿಯನ್ನು ನೋಡಿ ದೇವತೆಗಳು ಅಸುರರು ಮನುಷ್ಯರು ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ. ದೇವತೆಗಳು ಆನಂದದಿಂದ ದುಂದುಬಿಯನ್ನು ಮೊಳಗಿಸ್ತಾರೆ. ಗಂಧರ್ವ ಅಪ್ಸರೆಯರು ಸಹ ಗಾಯನವನ್ನು ಮಾಡ್ತಾರೆ. ಎಲ್ಲ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಶ್ರವಣ ಭಕ್ತಿಯ ಮೂಲಕ ಭಗವಂತನೊಂದಿಗೆ ಹೇಗೆ ಏಕರೂಪ ಆಗ್ಬೋದು, ಇದು ರಾಜ ಪರೀಕ್ಷಿತನ ಈ ಒಂದು ಉದಾಹರಣೆಯಿಂದ ನಾವೆಲ್ಲರೂ ಕೂಡ ಕಲಿಬೋದು. ರಾಜ ಪರೀಕ್ಷಿತನಿಗೆ ಯಾವಾಗ ತನ್ನ ಜೀವನದಲ್ಲಿ ಇನ್ನು ಕೇವಲ 7 ದಿನ ಮಾತ್ರ ಇದೆ ಅಂತ ಗೊತ್ತಾಗುತ್ತೋ ಆಗ ಅವನು ಆ 7 ದಿನಗಳಲ್ಲೂ ಕೇವಲ ಭಗವಂತನನ್ನೇ ಸ್ಮರಣೆ ಮಾಡಿದ. ಅಂದರೆ ನಾನು ಭಗವಂತನ ಪ್ರಾಪ್ತಿಗಾಗಿ ನಾನೇನು ಮಾಡಲಿ, ಈ ರೀತಿಯಲ್ಲಿ ಅವನು ನಿರ್ಧಾರ ಮಾಡ್ತಾನೆ. ಮತ್ತು ಸತತವಾಗಿ ಆ 7 ದಿನಗಳಲ್ಲಿ ಅವನು ಅಂದರೆ ಋಷಿಗಳಿಂದ ಭಗವಂತನ ವಿವಿಧ ಕಥೆಗಳನ್ನು ಲೀಲೆಗಳನ್ನು ವರ್ಣನೆಯನ್ನು ಮತ್ತು ಮನುಷ್ಯನ ಭಕ್ತಿಯನ್ನು ಹೇಗೆ ಮಾಡಬೇಕು
ಈ ಒಂದು ಶ್ರವಣವನ್ನು ಮಾಡ್ತಾನೆ ಅವನು. ಈ ರೀತಿಯಲ್ಲಿ ಅವನು ಭಗವಂತನ ಪ್ರಾಪ್ತಿಯನ್ನು ಸಹ ಮಾಡ್ಕೊಳ್ತಾನೆ. ಏಳು ದಿನದಲ್ಲಿ ಅವನು ಏನೆಲ್ಲ ಶ್ರವಣ ಮಾಡಿದನೋ ಅದು ಕೇವಲ ಅವನಿಗೋಸ್ಕರ ಮಾತ್ರ ಅಲ್ಲ, ಅಖಿಲ ಮಾನವ ಜಾತಿಗಾಗಿಯೇ ಇತ್ತು. ರಾಜ ಪರೀಕ್ಷಿತ ಅಂದರೆ ತಳಮಳದಿಂದ ಅವನು ಈ ಅಖಿಲ ಮಾನವ ಜಾತಿಗೆ ಏನು ಸಂತ ಶ್ರೇಷ್ಠ ಋಷಿಮುನಿಗಳ ಮೂಲಕ ಅವರ ವಾಣಿಯಿಂದ ಬರ್ತಾ ಇದ್ದಂತಹ ಆ ಜ್ಞಾನಾಮೃತವನ್ನು ನೀಡಿದ್ನು, ಅದು ಸಂಪೂರ್ಣವಾಗಿ ಮನುಕುಲಕ್ಕೆ ಲಾಭ ಆಯಿತು. ಭಗವಂತನ ಈ ವಿವಿಧ ಅಂದರೆ ದಿವ್ಯ ಲೀಲೆಗಳು ವಿಸ್ತಾರವಾಗಿ ಎಲ್ರಿಗೂ ಕೂಡ ಗೊತ್ತಾಯಿತು. ಇವತ್ತಿನ ಸತ್ಸಂಗದಲ್ಲಿ ನಾವು ದತ್ತಾತ್ರೇಯರು 24 ಗುರುಗಳನ್ನು ಮಾಡಿಕೊಂಡು ಅವರಿಂದ ಯಾವ ರೀತಿ ಕಲೀಲಿಕ್ಕೆ ಪ್ರಯತ್ನ ಮಾಡಿದರು, ಆ ಮೂಲಕ ಅವರು ನಮಗೆ ಯಾವ ರೀತಿ ಕಲಿಸಿದ್ರು ಇದನ್ನು ನೋಡಿದ್ವಿ. ಅದರ ಜೊತೆಗೆ ನವವಿಧ ಭಕ್ತಿ ಅಂದ್ರೇನು, ಆ ನವವಿಧ ಭಕ್ತಿಯಲ್ಲಿ ಶ್ರವಣ ಭಕ್ತಿಯನ್ನು ಯಾವ ರೀತಿಯಲ್ಲಿ ಮಾಡೋದು ಇದನ್ನು ನಾವು ಪರೀಕ್ಷಿತ ಮಹಾರಾಜನ ಉದಾಹರಣೆ ಮೂಲಕ ತಿಳ್ಕೊಂಡ್ವಿ. ವೀಕ್ಷಕರೇ, ಇವತ್ತಿನ ಈ ಸತ್ಸಂಗವನ್ನು ನಮಗೆ ಭಗವಂತ ನೀಡಿದ್ದಕ್ಕಾಗಿ ನಾವು ಕೃತಜ್ಞತೆಯನ್ನು ವ್ಯಕ್ತ ಮಾಡೋಣ. ಹೇ ಭಗವಂತ, ನಿನ್ನ ಕೃಪೆಯಿಂದಲೇ ಇವತ್ತಿನ ಈ ಸತ್ಸಂಗವು ನಿರ್ವಿಘ್ನವಾಗಿ ನೆರವೇರಿತು. ನಿನ್ನ ಕೃಪೆಯಿಂದ ನಮಗೆ ಲಭಿಸಿರುವ ಈ ಧರ್ಮಜ್ಞಾನವು ನಮ್ಮ ಅಂತರ್ಮನಸ್ಸಿಗೆ ಹೋಗಿ ಅದನ್ನು ನಾವು ಆಚರಣೆಯಲ್ಲಿ ತರುವಂತಾಗಲಿ. ಇದೇ ನಿನ್ನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇವೆ. ವೀಕ್ಷಕರೇ, ಇವತ್ತಿನ ಸತ್ಸಂಗ ನಿಮಗೆ ಹೇಗನ್ನಿಸಿತ್ತು? ನಿಮ್ಮ ಅನುಭವವನ್ನು ಅಭಿಪ್ರಾಯಗಳನ್ನು ಖಂಡಿತವಾಗಲೂ ಬರೆದು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಬರೆಯುವಾಗ ನಿಮ್ಮ ಹೆಸರು ಮತ್ತು ದೂರವಾಣಿ ಸಂಪರ್ಕವನ್ನು ಬರೀಲಿಕ್ಕೆ ಮರಿಬೇಡಿ. ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸತ್ಸಂಗದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ. ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು, ಆಚಾರ ಧರ್ಮ ಪಾಲನೆ, ಧಾರ್ಮಿಕ ಕೃತಿ, ದೇವತೆಗಳ ಉಪಾಸನೆ, ಅಧ್ಯಾತ್ಮ, ಸಾಧನೆ, ಮಕ್ಕಳ ಪೋಷಣೆ, ರಾಷ್ಟ್ರ ರಕ್ಷಣೆ, ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು ಅವಶ್ಯವಾಗಿ ಓದಿರಿ. ಸನಾತನದ ಗ್ರಂಥಗಳು ತಾವೂ ಓದಿರಿ, ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ. ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ 9342599299. ಸನಾತನ ಉತ್ಪಾದನೆ. ಸನಾತನ ಉತ್ಪಾದನೆ ಸನಾತನದ ಸಾತ್ವಿಕ ಉತ್ಪಾದನೆಗಳೆಲ್ಲಿವೆ? ಭಾವ ಜಾಗೃತಿಗೊಳಿಸುವ ದೇವತೆಗಳ ಸಾತ್ವಿಕ ಚಿತ್ರಗಳು, ಸಂತರ ಮಾರ್ಗದರ್ಶನಕ್ಕನುಸಾರವಾಗಿ ಮಾಡಿದ ದೇವತೆಯ ಮೂಲ ರೂಪಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಹೋಲುವ ಚಿತ್ರಗಳು, ಶಿವ, ದುರ್ಗಾ, ಶ್ರೀಲಕ್ಷ್ಮಿ, ಶ್ರೀ ಗಣಪತಿ, ಶ್ರೀರಾಮ, ಶ್ರೀಕೃಷ್ಣ, ಮಾರುತಿ ಮತ್ತು ದತ್ತ. ಈ ದೇವತೆಗಳ ಚಿತ್ರಗಳು ವಿವಿಧ ಆಕಾರಗಳಲ್ಲಿ ಲಭ್ಯವಿವೆ. ದೇವತೆಗಳ ನಾಮಜಪದ ಚೈತನ್ಯದಾಯಕ ಪಟ್ಟಿಗಳು, ಸಾತ್ವಿಕ ಅಕ್ಷರ ಮತ್ತು ಅದರ ಸುತ್ತಲೂ ಆಯಾಯ ದೇವತೆಯ ತತ್ವಕ್ಕೆ ಅನುರೂಪವಾಗಿರುವಂತಹ ಅಂಚನ್ನು ಹೊಂದಿದ ಸನಾತನ ನಿರ್ಮಿತ ನಾಮಜಪ ಪಟ್ಟಿಗಳು, ವಾಸ್ತುಶುದ್ಧಿ ಮತ್ತು
ವಾಹನ ಶುದ್ಧಿಗಾಗಿಯೂ ಉಪಯುಕ್ತವಾಗಿರುವಂತಹ ನಾಮಜಪ ಪಟ್ಟಿಗಳು. ಬಣ್ಣದ ಹಾಗೂ ಸ್ಟಿಕ್ಕರ್ ಸಹಿತ, ಅಲ್ಲದೆ ಸ್ಟಿಕ್ಕರ್ ರಹಿತ, ಹೀಗೆ ಎರಡು ವಿಧಗಳಲ್ಲಿಯೂ ಲಭ್ಯ. ವಿವಿಧ ಭಾಷೆಗಳ 80ಕ್ಕೂ ಹೆಚ್ಚು ದೇವತೆಗಳ ನಾಮಜಪದ ಪಟ್ಟಿಗಳು ಲಭ್ಯ. ಸನಾತನ ನಿರ್ಮಿತ ದೇವತೆಗಳ ಸಾತ್ವಿಕ ಚಿತ್ರಗಳ ಪದಕಗಳು ಶಕ್ತಿ, ಚೈತನ್ಯ, ಆನಂದ ಮತ್ತು ಶಾಂತಿಯ ಲಾಭ ದೊರಕಿಸಿಕೊಡುವ ದೇವತೆಗಳ ಸಾತ್ವಿಕ ಪದಕಗಳು. ಕೊರಳಿನಲ್ಲಿ ಹಾಕಿಕೊಳ್ಳುವ ಈ ಪದಕಗಳೆಂದರೆ ದೇವತೆಗಳ ಸಂರಕ್ಷಕ ಶಕ್ತಿಯ ಅನುಭೂತಿ. ಸನಾತನದ ಸಾತ್ವಿಕ ಉತ್ಪಾದನೆಗಳು ಮನೆಗೆ ಬರುತ್ತಲೇ ಲಭಿಸುವುದು ಚೈತನ್ಯ ಮತ್ತು ಹೆಚ್ಚುವುದು ಭಕ್ತಿಯ ಸಂಗ್ರಹ.